यः तेजो वारी मृदाम यथा विनिमयो यत्र त्रिसर्गो मृषा धाम्ना स्वेन सदा निरस्त कुहकं सत्यं परं धीमहि सृष्टिस्थित्यप्येहा नियति त्रिशतमो बंध मोक्षाश्च यस्मात् अस्य श्री ब्रह्म रुद्र प्रभृति सुर नर द्विष शत्रुआत्मकस्य विष्णोर्व्यस्ता समस्ता सकल गुण निधि सर्वदोषो व्यपेतः पूर्णानन्दो व्ययो यो गुरुरपि परमश्चिन्तये तं महान्तम् यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयम् मुनिनानतोऽस्मि ಜಗದ ಸೃಷ್ಟಿಯ ಬಗೆಯನ್ನ ವಿವರಿಸಿ ತನ್ನ ಅರಿವಿನ ಪರಿಚಯವನ್ನು ಲೋಕಕ್ಕೆ ತಾನೇ ಮೊದಲೊಮ್ಮೆ ಮಾಡಿಕೊಟ್ಟು ಮತ್ತೆ ಈ ಅವತಾರದ ಕಾರ್ಯಗಳಿಂದ ಮತ್ತು ಜಗತ್ತಿನ ಸೃಷ್ಟಿಯ ವೈಚಿತ್ರ್ಯಗಳಿಂದ ತೋರಿಸಿಕೊಡುವಂತಹ ದೋಷವಿಲ್ಲದ ಕಪಟ ಮೋಸ ಅನ್ಯಾಯ ಎಂದು ಯಾರ ಬಗ್ಗೆಯೂ ನಡೆಸದೆ ಜ್ಞಾನಾನಂದಮಯನಾಗಿ ಚಿದ್ಗುಣ ಚಿದ್ಘನನಾಗಿ ಅನಂತ ರೂಪಗಳಿಂದ ಅನಂತ ಕಾಲದಲ್ಲಿ ಅನಂತ ಜೀವಗಳ ಅಂತರ್ಯಾಮಿಯಾಗಿ ತಾನೇ ತಾನಾಗಿ ಮೆರೆಯುತ್ತಾ ಬ್ರಹ್ಮಾದಿ ಎಲ್ಲ ದೇವತೆಗಳನ್ನೂ ಮಹಾಕಾರ್ಯದಲ್ಲಿ ಜೋಡಿಸಿಕೊಂಡು ದೊಡ್ಡ ಕುಟುಂಬದಂತೆ ಸಾಗುವ ಸತ್ಯನಾಮಕನಾದಂತಹ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತಾ ಧ್ಯಾನಿಸುತ್ತಾ ಈ ಗ್ರಂಥದ ಒಳಗೆ ನಾವು ಪ್ರವೇಶ ಮಾಡೋಣ. ಅಂದ್ರೆ ಇಷ್ಟು ಅರಿವು ನಮ್ಮ ಮನಸ್ಸಿನಲ್ಲಿ ಇದ್ದು ನಾವು ಗ್ರಂಥಕ್ಕೆ ಪ್ರವೇಶಿಸಿದಾಗ ನಮಗೆ ಅರಿವು ಯಾವೆಲ್ಲ ರೀತಿಯಲ್ಲಿ ದಾರಿ ತಪ್ಪುವ ಸಾಧ್ಯತೆಗಳಿರ್ತವೆ ಅದನ್ನೆಲ್ಲ ಈ ಮಂಗಲಾಚರಣೆಯ ಪ್ರಾರ್ಥನೆ ನಾನು ಹೇಳುವಾಗ ನನ್ನ ಜೊತೆಗೆ ನೀವು ಕೂಡ ಅಲ್ಲಿ ಹೇಳ್ಕೊಳ್ಬೇಕು. ಯಾಕೆಂದ್ರೆ ನನ್ನ ಅನುಸಂಧಾನಕ್ಕೆ ನಾನು ಹೇಳುವುದು ಜಾರದೇ ಇರಲಿ ಅಂತ ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಿರ್ತೇನೆ, ನನಗೂ ಇನ್ನಷ್ಟು ಹೆಚ್ಚು ಅರ್ಥ ಆಗ್ಲಿ ಅಂತ. ನೀವು ಕೇಳಿಸಿಕೊಂಡವರು ಅದು ನೆನ್ಪುಳಿಬೇಕು, ಅರ್ಥ ಆಗ್ಬೇಕು, ಅರ್ಥ ಆದದ್ದು ನೆನ್ಪುಳಿಬೇಕು, ನೆನ್ಪುಳಿದ್ದು ಬೇಕಾದಾಗ ನೆನಪಾಗಬೇಕು. ಕೆಲವೊಮ್ಮೆ ನೆನಪಿದೆ ಅಂತ ಅನ್ಸುತ್ತೆ, ಆದ್ರೆ ಏನದು ಅಂತ ತಕ್ಷಣ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಎಲ್ಲೋ ಬೇರೆ ಕಡೆ ನಾವು ಸ್ಟೇಜ್ ಅಲ್ಲಿ ಹೇಳಿಕ್ಕಿಲ್ಲ ಅಂತಾದ್ರು ನಮ್ಮ ಪರಿಸರದಲ್ಲಿ ಏನೋ ಒಂದು ಪ್ರಸಂಗ ಬಂದಾಗ ಎಷ್ಟು ವಿಷಯಗಳು ಏನೇ ಮಾತಾಗುವಾಗ್ಲೂ ಅದರ ಮಧ್ಯದಲ್ಲಿ ಈ ಭಾಗವತದ್ದು ರಾಮಾಯಣದ್ದು ಭಾರತದ್ದು ಏನೋ ಒಂದು ಚಿಂತನೆಯ ಹೊಳಹು ಹಾದು ಹೋದ್ರೆ ಅದು ಗಾದೆ ರೂಪದಲ್ಲೆಲ್ಲ ಬಂದ ಉದ್ದೇಶ ಹಿಂದೆ ಎಲ್ಲ ಗಮನಿಸಿದ್ರೆ ಈ ಕಥೆಗಳೆಲ್ಲ ಒಂದ್ಸರ್ತಿ ಮನಸ್ಸಿನಲ್ಲಿ ಜಾಗೃತವಾಗುತ್ತೆ. ಗಾದೆ ಅಂತಂದಾಗ ನಮ್ಗೀಗ ಗೊತ್ತಿರೋದು ಈ ನಾವು ಈಗ ಬಳಸಿಕೊಂಡ ಗಾದೆಗಳ ವಿಷಯ ಮಾತ್ರ. ಆದ್ರೆ ಉದಾಹರಣೆಗಳನ್ನು ಕೊಡುವಾಗ ರಾಮನ ಬಾಣದ ಹಾಗೆ ಅಥವಾ ಹನುಮಂತನ ಮುಷ್ಟಿಯ ಹಾಗೆ ಅಥವಾ ಸುಗ್ರೀವನ ಆಜ್ಞೆಯ ಹಾಗೆ ಅಥವಾ ಭೀಮಸೇನನ ಪೆಟ್ಟಿನ ಹಾಗೆ ಅಂತ ಹೀಗೆ ಏನೋ ಒಂದೊಂದು ಘಟನೆಗಳಿಗೆ ನಾವು ಎಷ್ಟು ಈ ಪುರಾಣದ ಅಥವಾ ಭಾರತದ ರಾಮಾಯಣದ ಕಥೆಗಳನ್ನ ರಿಲೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಲಿಕ್ಕೆ ಅಭ್ಯಾಸ ಮಾಡ್ತಾ ಹೋದ್ರೆ ಆ ಘಟನೆಯ ಬಗ್ಗೆಯೂ ಒಂದು ಮಹತ್ವ ಗೊತ್ತಾಗುತ್ತೆ. ನಮಗೂ ಈ ವಿಷಯದಲ್ಲಿ ಮಹಾಭಾರತದ ಸಂಪರ್ಕ ಅಥವಾ ಇತ್ಯಾದಿ ಬೇರೆ ಪುರಾಣಗಳ ಸಂಪರ್ಕ ಇದೆ ಅನ್ನುವ ಮೂಲಕ ಎದುರುಗಡೆಯವರಿಗೂ ಬಹಳ ಬೇಗ ಕನ್ವಿನ್ಸ್ ಆಗಬಹುದು. ನಮ್ ಕನಿಷ್ಠ ಅವ್ರಿಗೆ ಆಯ್ತೋ ಬಿಡುತ್ತೋ, ನಮ್ಗಂತೂ ಮತ್ತೊಮ್ಮೆ ಆ ಹಿರಿಯರ ನೆನಪು ಅನ್ನೋದು ನಮ್ಮನ್ನ ಶುದ್ಧೀಕರಿಸ್ತಾ ಹೋಗುತ್ತೆ. ಸರಿ, ಇಷ್ಟು ಧ್ಯಾನ ಮಾಡಬೇಕು, ಧ್ಯಾನ ಮಾಡ್ತಾ ಗ್ರಂಥಕ್ಕೆ ಇಳಿಬೇಕು ಅನ್ನೋದು ಇಷ್ಟು ಸರಿಯಾಯ್ತು. ಕೃಷ್ಣಾವತಾರದ ಪ್ರಧಾನ ಅಂಶ ಕೃಷ್ಣಾವತಾರ, ಮತ್ತೆ ಉಳಿದ ಎಲ್ಲ ಅವತಾರಗಳು ಯಾವುದು ಬೇರೆ ಅಲ್ಲ, ಎಲ್ಲ ಒಂದೇ. ನಾವು ಹಿಂದೆ ನೋಡಿದ್ವಿ ತೇಜೋವಾರಿ ಮೃದಾಮ್ ಯಥಾ ವಿನಿಮಯ ಅನ್ನೋಲ್ಲಿ. ಕೃಷ್ಣಾವತಾರ ಆಗುವ ಮುಂಚೆಯೂ ಕೃಷ್ಣನ ರೂಪ ಇದ್ದೇ ಇತ್ತು. ಕೃಷ್ಣ ಆವಾಗ ದ್ರೌಪದಿಯ ಉದರದಲ್ಲಿ ಕಾಣಿಸಿಕೊಂಡ ಅನ್ನೋದು ಲೋಕದ ದೃಷ್ಟಿಯಿಂದ ಕಣ್ಣಿಗೆ ಬೀಳುವ ದಿನಗಳು ಆರಂಭವಾದವು ಅಂತ ಅಷ್ಟೇ ಬಿಟ್ರೆ
ಅದಕ್ಕಿಂತ ಮುಂಚೆಯೂ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಕೃಷ್ಣನಿಗೆ ಮೂಲದಲ್ಲೇ ಆ ರೂಪ ಇದೆ. ಅವತಾರ ಅಂತ ಅನ್ನೋದು ಲೋಕದಲ್ಲಿ ಕಂಡ ದೃಷ್ಟಿಯಿಂದ ಹೇಳುವುದಷ್ಟೇ ಹೊರತು ಅದು ಬುದ್ಧ ಆಗಿರ್ಬೋದು, ಕಲ್ಕಿ, ಈ ಕಲ್ಕಿ ಅವತಾರ ಈಗ ನಮ್ಗೆ ಹೇಗೆ ಗೊತ್ತು ಅಥವಾ ಬರುತ್ತೆ ಅಂತ ಅನ್ನೋದು ಹೇಳಬೇಕು ಅಂತ ಆದ್ರೆ ಅದರ ಲಕ್ಷಣಗಳನ್ನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಅದು ಈ ಹಿಂದಿನ ಬಾರಿಯಲ್ಲಿ ಕಲಿಯುಗದ ದಾರಿಯಲ್ಲಿ ಬಂದು ಹೋಗಿರುವಂತಹದ್ದು. ಮತ್ತೆ ಕಲಿಯುಗ ಬಂದಾಗ ಕೊನೆಯ ಕಾಲದಲ್ಲಿ ಕಲಿಯ ಪ್ರಭಾವವನ್ನು ತಗ್ಗಿಸುವುದಕ್ಕಾಗಿ ಭಗವಂತ ಅವತರಿಸ್ತಾನೆ. ಇದು ಈ ಹಿಂದೆ ಅವತರಿಸಿದ್ದ ಸಂಗತಿಯನ್ನೇ ಮತ್ತೆ ಹೇಳ್ತಾ ಇದ್ದಾರೆ. ಅಂದ್ರೆ ಕಾಲದ ದೈರ್ಘ್ಯ, ದೇಶದ ವ್ಯಾಪ್ತಿ, ಜೀವಗಳ ಅನಂತ್ಯ, ಭಗವಂತನ ಗುಣಗಳ ಅದ್ಭುತತೆ, ಇದೆಲ್ಲವೂ ಕೂಡ ಒಂದೊಂದು ದೃಷ್ಟಿಯಿಂದ ನಮಗೆ ಧೈರ್ಯವನ್ನ ತುಂಬುತ್ತಾ ಹೋಗುವಂಥದ್ದು ಮತ್ತು ಒಂದು ಆಶಾವಾದವನ್ನ ಹುಟ್ಟು ಹಾಕುವಂಥದ್ದು. ಸರಿ, ಈಗ ಗ್ರಂಥವನ್ನ ಓದಬೇಕು ಅಂತ ನಾವು ಮಂಗಳಾಚರಣೆ ಮಾಡಿದ್ವಿ. ಇದರ ನಂತರ ಒಂದು ಈಗ ನಾವು ಯಾವ್ದಾದ್ರು ಒಂದು ಪುಸ್ತಕ ಓದ್ಬೇಕು ಅಂತ ನಮಗೊಂದು ಮನಸ್ಸಿಗೆ ಅನ್ನಿಸ್ತು ಅಂದಾಗ ನಾವು ನಮ್ಮ ಸಬ್ಜೆಕ್ಟ್, ನಮ್ಮ ಫಿಸಿಕ್ಸೋ ಅಥವಾ ಮ್ಯಾಥ್ಸೋ ಅಥವಾ ಪೊಲಿಟಿಕಲ್ ಸೈನ್ಸೋ ಅಥವಾ ಆಯುರ್ವೇದವೋ ಯಾವುದೋ ಒಂದು ಅದನ್ನ ಓದ್ಬೇಕು ಅಂತ ಮನಸ್ಸಿಗೆ ಬಂದಾಗ ನಾವು ಯೋಚನೆ ಮಾಡುತ್ತೇವೆ, ಯಾರು ಬರ್ದಿದ್ದು, ಯಾವಾಗ ಬರ್ದಿದ್ದು, ಮತ್ತು ಯಾವಾಗ ಬರ್ದಿದ್ದು ಅನ್ನೋದು ನೆನಪಾಗದೇ ಇದ್ರು ಏನ್ ಕಂಟೆಂಟ್ ಇದೆ. ವಿಷಯ ಹೌದು, ಕಂಟೆಂಟ್ ನಮ್ಗೆ ಬೇಕಾದ ಹಾಗೆ, ಈಗ ನಮ್ಗೆ ಇಷ್ಟವಾದ ವಿಷಯವೇ ಆದ್ರೂ ಅದರಲ್ಲಿ ಯಾವುದೋ ಒಂದು ತೀರ, ಅದರಲ್ಲೂ ಮತ್ತು ಉಪಶಾಖೆಗಳಿರ್ತವೆ, ಯಾವುದೋ ಅತ್ಯಂತ ಗಮನಿಸ್ಲಿಕ್ಕೆ ಅಂತ ಅರ್ಹತೆ ಇಲ್ಲದ, ನಮ್ಗೆ ಬೇರೆಯವರಿಗದ್ ಬೇಕಿರುತ್ತೆ, ನಮ್ಗೆ ಅರ್ಹತೆ ಇಲ್ಲದ ವಿಷಯಗಳನ್ನ ಸಂಗ್ರಹ ಆಗಿದ್ರೆ ನಾವು ಅದನ್ನ ಮುಟ್ಲಿಕ್ಕೆ ಹೋಗುದಿಲ್ಲ. ಒಂದು ನಾವು ಓದ್ಲಿಕ್ಕೆ ಅರ್ಹರೇ, ಆ ಗ್ರಂಥವನ್ನ ಓದ್ಲಿಕ್ಕೆ ನಮಗೆ ಆ ಅರ್ಹತೆ. ನಾವೀಗ ಪುಸ್ತಕ ಒಂದು ನೋಡ್ತೇವೆ, ಹೀಗೆ ನಾವೇ ಲೆಕ್ಕ ಹಾಕ್ತೇವೆ, ಅಯ್ಯೋ ಇದು ಮ್ಯಾಥ್ಸಾ, ಮ್ಯಾಥ್ಸ್ ಅಂದ್ರೆ ನನ್ಗೆ ಭಾರಿ ಕಷ್ಟ, ಅದನ್ನ ಏನು ತಗೊಳ್ಳುದು ಬಿಡುದು ಬೇಡಪ್ಪ, ಇಷ್ಟೆಲ್ಲ ಓದಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಅಂತ ನಾವು ಅಧಿಕಾರಿಗಳಲ್ಲ ಅಂತ ನಮಗೆ ನಾವೇ ನಿರ್ಧಾರ ಮಾಡ್ಕೊಂಡು ಹಿಂದೆ ಸರಿತೇವೆ. ಅಧಿಕಾರಿ ಹೌದು, ನಮ್ಗೆ ಇಂಟ್ರೆಸ್ಟ್ ಇದೆ, ಆದ್ರೆ ಅದು ಆ ವಿಷಯ ಚೆನ್ನಾಗಿದೆ ಇಲ್ಲೋ, ನಮ್ಗೆ ಓದ್ಬೇಕು ಅಂತ ತವಕ ಇದೆ, ಆದ್ರೆ ಓದ್ಬೇಕು ಅನ್ನೋ ವಿಷಯ ಅಲ್ಲಿ ಇಲ್ಲ ಅಂದ್ರೆ ಆಗ್ಲೂ ನಾವು ಆ ಪುಸ್ತಕವನ್ನ ತಗೊಳ್ಳಿಕ್ ಹೋಗುದಿಲ್ಲ. ಇನ್ನು ನಮಗೂ ಅದಕ್ಕೂ ಈಗ ಸಂಬಂಧ ಅಂದ್ರೆ ಬಹಳ ಹಿಂದೆ ನಾನು ಚೆನ್ನಾಗಿ ಓದ್ತಿದ್ದೆ, ಅದೆಲ್ಲ ಓದ್ತಿದ್ದೆ, ಈಗೆಲ್ಲ ಓದ್ಲಿಕ್ಕೆ ಬೋರು ರೀ ಅಂದ್ರೆ ಈಗ ಅಧಿಕಾರಿ ಪುಸ್ತಕಕ್ಕೂ ಸಂಬಂಧ ಅಂದ್ರೆ ವಿಷಯಕ್ಕೂ ಸಂಬಂಧ ಇದೆಯಾ, ಇದ್ರೆ ಸರಿ ಅದು ಇನ್ನು ಹಾಗೆ ಮುಂದುವರಿಯುತ್ತೆ. ಇನ್ನು ಯಾವುದೇ ಈಗ ಪುಸ್ತಕದಲ್ಲಾದ್ರೆ ನಾವು ರೇಟ್ ಎಷ್ಟು, ಯಾವ ಕಂಪನಿ, ಅದರಲ್ಲಿ ನಮ್ಗೆ ಇನ್ನು ಸ್ವಲ್ಪ ಸ್ಪೆಸಿಫೈ ಆಗಿ ಪ್ರಿಂಟ್ ಎಲ್ಲ ಚೆನ್ನಾಗಿರುತ್ತಾ, ಚಿತ್ರಗಳನ್ನೆಲ್ಲ ಕೊಟ್ಟಿದ್ದಾರ, ಅದರಲ್ಲಿ PPT ಪ್ರೆಸೆಂಟೇಶನ್ ಮಾಡಿದ ಹಾಗೆ ಚಿತ್ರಗಳನ್ನೆಲ್ಲ ಕೊಟ್ಟು ಒಂದಾದ್ಮೇಲೆ ಒಂದು ಬಿಡಿಸಿ ಹೇಳಿದ್ದಾರ, ನಕ್ಷೆ ಎಲ್ಲ ಕೊಟ್ಟಿದ್ದಾರ ಅಂತ ನಾವು ಈಗೆಲ್ಲ ಇನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ನೋಡ್ತೇವೆ. ಅಲ್ಲಿ ಬೇಕಾಗುದು ವಿಷಯ, ಪ್ರಯೋಜನ, ಅಧಿಕಾರಿ. ಬಹಳ ಮುಖ್ಯವಾದ ಸಂಗತಿ, ಈ ಪುಸ್ತಕವನ್ನು ಓದುವುದರಿಂದ ನನಗೆ ಲಾಭ ಇದೆಯಾ? ಲಾಭ ಅನ್ನೋದು ಯಾವಾಗ್ಲೂ ದುಡ್ಡಿನದ್ದೇ ಆಗ್ಬೇಕಾಗಿಲ್ಲಲ್ಲ. ಲಾಭ ಅಂದ್ರೆ ನನ್ಗೆ ನಾನು ಅನ್ಕೊಂಡೆ ಯಾವ್ದೋ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ರೆ ಅದ್ ನಂಗೆ ದೊಡ್ಡ ಲಾಭ, ಯಾವ್ದೋ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ತು ಅಂದ್ರೆ ದೊಡ್ಡ ಲಾಭ, ಯಾವುದೋ ಒಂದು ವಿಷಯದಲ್ಲಿ ನನಗೆ ಇನ್ನಷ್ಟು ಪರ್ಫೆಕ್ಷನ್ ಬಂತು, ನನಗೆ ಈಗ ಸಮಾಧಾನ ಆಯ್ತು, ನಾನು ಅನ್ಕೊಂಡ ಸರಿ ಇಲ್ಲಿ ತನಕ ನಾನು ಏನೇನೋ ಚರ್ಚೆ ಮಾಡಿದ್ದೆ, ನಾನ್ ಚರ್ಚೆ ಮಾಡಿದ ಹಾಗೆ ಇನ್ನೊಬ್ಬ ಯಾರೋ ಚರ್ಚೆ ಮಾಡಿ ಈ ವಿಷಯದಲ್ಲಿ ವಾದವನ್ನು ಮಂಡಿಸಿದ್ದಾನೆ ಅಂತ ಹೀಗೆ ಹಲವು ರೀತಿಯಲ್ಲಿ ನಮಗೆ ಪ್ರಯೋಜನಗಳು ಸಿಗ್ತವೆ. ಅಂತಹ ಪ್ರಯೋಜನಗಳ ದಾರಿಯನ್ನ ಹಿಂದಿನವರು ಪ್ರತಿಯೊಂದು ಅನುಬಂಧ ಚತುಷ್ಟಯ ಅಂತ ಅದನ್ನ ಕರೀತಾರೆ. ವಿಷಯ, ಪ್ರಯೋಜನ, ಅಧಿಕಾರಿ, ಸಂಬಂಧ, ಇದು ನಾಲ್ಕು ಒಂದು ಗ್ರಂಥಕ್ಕೆ ಇದ್ದಾಗ ನಾವು ಅದರೊಳಗೆ ಪ್ರವೇಶಿಸುವುದಕ್ಕೆ ಒಂದು ಅನುಕೂಲ ಆಗುತ್ತೆ. ಅಧಿಕಾರಂ ಫಲಂ ಚೈವ ಪ್ರತಿಪಾದ್ಯಂಚ ವಸ್ತುಯತ್ ಸ್ಮೃತ್ವಾ ಪ್ರಾರಭತೋ ಗ್ರಂಥಂ ಕರೋತೀಶೋ ಮಹತ್ ಫಲಂ ಅಂತ ಒಂದು ವೇದವ್ಯಾಸರದ್ದೇ ಮಾತು ಪುರಾಣದಲ್ಲಿ ಬೇರೆ ಕಡೆ. ನನಗೆ ಈ ಗ್ರಂಥದಲ್ಲಿ ಅಧಿಕಾರ ಇದೆಯಾ? ಕೆಲವೊಮ್ಮೆ ಆಸೆ ಇರುತ್ತೆ, ಅಧಿಕಾರ ಇರಲ್ಲ. ಕೆಲವೊಮ್ಮೆ ಅಧಿಕಾರ ಇರಬಹುದು, ಆಸೆನೆ ಹುಟ್ಟಲ್ಲ. ಅದರಿಂದಾಗಿ
ನನಗೆ ಆಸೆ ಹುಟ್ಟಿದೆ ಎಂದಾಗ ನನಗೆ ಅಲ್ಲಿ ಅರ್ಹತೆಯನ್ನು ನಾನು ಹೇಗೆ ಸಂಪಾದಿಸಬೇಕು ಅಂತ ಗೊತ್ತಾಗ್ಲಿಕ್ಕಾದ್ರು ನನಗೆ ಆಸೆ ಇದೆ. ಕೆಲವು ಅಧಿಕಾರದಲ್ಲಿ ಎಲ್ಲೋ ಸ್ವಲ್ಪ ತಪ್ಪಿ ಹೋಗಿರಬಹುದು, ತಿಳಿಯದೆ ಅಥವಾ ನಮ್ಗೆ ಇಲ್ಲಿಯ ತನಕ ಅದರ ಬಗ್ಗೆ ಯಾರು ಹೇಳದೆ ಜಾರಿ ಇರಬಹುದು, ಅದನ್ನ ಸರಿ ಮಾಡಿಕೊಳ್ಬೇಕು. ಇನ್ನು ಪ್ರತಿಪಾದ್ಯವಾದ ವಸ್ತು ಫಲಂ, ಎರಡನೇದು ಫಲ. ಫಲ ಅಂದ್ರೆ ಇದರಿಂದ ಸಿಗುವಂತಹ ಲಾಭ ಪ್ರಯೋಜನ ಏನು, ಇದನ್ನು ಕೂಡ ತಿಳ್ಕೊಳ್ಬೇಕು. ಮೂರನೇದು ಈ ಗ್ರಂಥದಲ್ಲಿ ಹೇಳಿದ ಸಂಗತಿ ಏನು, ಈ ವಿಷಯಗಳನ್ನು ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಸಂಬಂಧಗಳನ್ನು ಯಾರು ಅರಿತುಕೊಂಡು ಗ್ರಂಥವನ್ನ ಅಭ್ಯಾಸ ಮಾಡುತ್ತಾನೋ ಅವನಿಗೆ ಆ ಗ್ರಂಥ ಬಹಳ ಬೇಗನೆ ಒಲಿಯತ್ತೆ, ಚೆನ್ನಾಗಿ ಒಲಿಯತ್ತೆ. ಒಲಿದದ್ದರ ಅನುಭವ ಅವನೇ ಓದುಗನೇ ಅನುಭವಿಸ್ತಾನೆ, ಅವನಿಗೆ ಅದರಿಂದ ಪ್ರೀತಿ ಖಂಡಿತ ಆಗುತ್ತೆ, ಬಹಳ ಸಂತೋಷ ಪಡ್ತಾನೆ. ಮತ್ತು ಜೀವನದುದ್ದಕ್ಕೂ ಅದರ ನೈರಂತರ್ಯ, ಅವನ ಅಧ್ಯಯನದ ಮುಂದುವರಿಕೆ, ಈ ರೀತಿಯಾದ ಫಲ ಪ್ರಯೋಜನ ವಿಷಯಗಳ ಅರಿತು ತನ್ನಲ್ಲಿ ಆ ಅರ್ಹತೆಯನ್ನು ಸಂಪಾದಿಸಿಕೊಳ್ಳುವುದಕ್ಕೂ ಪ್ರಯತ್ನ ಮಾಡಿದ ಹಾಗಾಗುತ್ತೆ, ವಿಷಯವು ದೃಢವಾಗ್ತಾ ಹೋಗುತ್ತೆ. ಇದೇ ಫಲ ಅನ್ನುವ ಕಾರಣದಿಂದಾಗಿ ಮತ್ತೆ ದಾರಿ ತಪ್ಪುವ ಅವಕಾಶಗಳಿರುವುದಿಲ್ಲ. ಹೀಗೆ ಅವನ ಓದು ಚಂದದಲ್ಲಿ ಸಾಗುತ್ತೆ, ವಿಶೇಷವಾಗಿ ಭಗವಂತನ ಪ್ರೀತಿ ಉಂಟಾಗುತ್ತೆ ಅಂತ. ಕರೋತೀಶಃ ಮಹತ್ ಫಲಂ, ಭಗವಂತ ಅದರ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸ್ತಾನೆ, ಓದುಗನ ಬಗ್ಗೆ ಒಂದು ಗಮನ ಇರುತ್ತೆ. ಒಂದೇನು ಮಾತು ಅಂದ್ರೆ ಭಾಗವತ ಅಲ್ಲಿ ಅಧ್ಯಯನ ಆಗ್ತಾ ಇದೆ ಅಂದ್ರೆ ಆ ಸುತ್ತಲಿನಲ್ಲಿ ದೇವತೆಗಳು ನನ್ನ ನೆಲೆಸಿ ಕೇಳಲಿಕ್ಕೆ ಇಷ್ಟಪಡ್ತಾರೆ, ಋಷಿಗಳು ಕೂಡ ಗುಟ್ಟಾಗಿ ಕೂತು ನಮ್ಮ ಸುತ್ತಲೇ ಅದರ ಬಗ್ಗೆ ಕಿವಿ ಹಾಯಿಸ್ತಾರೆ ಅಂತ ಮಾತು. ರಾಮನ ಗಾನ ಆದಲ್ಲಿ ಹನುಮಂತ ಇರ್ತಾನೆ ಅನ್ನುವ ಮಾತು ಹೇಗೋ, ಹಾಗೆಯೇ ಭಾರತದ ಕಥೆಗಳ ಪ್ರಸಂಗ ಬಂದಾಗ ಕೃಷ್ಣನೇ ಅಲ್ಲೂ ಬಂದು ಕುಣಿಯುತ್ತಾನೆ ಅನ್ನುವ ಮಾತನ್ನು ಹೇಳ್ತಾರೆ. ಅದು ಸುಮ್ಮನೆ ಹಾರಿಕೆಯ ಮಾತು, ಹೊಗಳಿಕೆಯ ಮಾತು, ಅಥವಾ ಮೆಚ್ಚಿಸಬೇಕು ಅಂತ ಹೇಳಿದ ಮಾತಲ್ಲ. ಅದು ನಿಜವಾಗಿಯೂ ನಮಗೆ ತಿಳಿಯಬೇಕು ಅನ್ನುವ ಅತ್ಯಂತ ಕುತೂಹಲ ಮತ್ತು ಪ್ರೀತಿಯಿಂದ ನಾವು ಕೂತದ್ದು. ಹೌದಾದ್ರೆ ನಾವು ಈಗ ಓದ್ತಾ ಇದ್ದೇವೆ ಅಂದ್ರೆ ನಮ್ ಜೊತೆ ಕೃಷ್ಣನು ಕೂತಿರ್ತಾನೆ. ನಾವು ಓದ್ತಾ ಇದ್ದೇವೆ ಅಂದ್ರೆ ನಾವು ಆಡುವ ಮಾತುಗಳಿಗೆ ಕಿವಿಯಾಗಿ ಕೃಷ್ಣ ಅದರ ಹತ್ತಿರವೇ ಕೂತಿರ್ತಾನೆ. ನಮ್ಗೆ ಆ ಭಾವ ಇರಬೇಕು, ನಾನು ಕೂತು ಓದ್ತಾ ಇದ್ದೇನೆ, ನಾನು ಕೇಳ್ತಾ ಇದ್ದೇನೆ, ಶ್ರವಣ ಮಾಡ್ತಾ ಇದ್ದೇನೆ ಅಂತಂದಾಗ ನನ್ ಜೊತೆಗೆ ಕೃಷ್ಣನು ನನ್ನೊಳಗೆ ನಿಂತು ಕೇಳಿಸ್ಕೊತಾ ಇದ್ದಾನೆ. ನನಗೆ ಅದರಿಂದಾಗಿ ಅರಿವು ಅಷ್ಟು ಚೆನ್ನಾಗಿ ಬರ್ಲಿಕ್ಕೆ ಸಾಧ್ಯ. ಸಹನ ಭವತು ಸಹನೌ ಭುನಕ್ತು, ನನ್ನೊಳಗೆ ಕೃಷ್ಣ ನಿಂತು ಕೇಳಿದ್ರೆ ಮಾತ್ರ ಕೇಳಿಸ್ಕೊಂಡದ್ದು ನನಗೆ ಅರ್ಥ ಆಗಬಹುದು, ಅಥವಾ ಇನ್ನಷ್ಟು ಹೆಚ್ಚು ಅದರಲ್ಲಿ ಆಸಕ್ತಿಯನ್ನ ಹುಟ್ಟಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಅದು ಬೆಳೀತಾ ಹೋಗುತ್ತೆ. ಹೀಗೆ ಈ ಅಧಿಕಾರ ಪ್ರಯೋಜನ ವಿಷಯಗಳ ವಿಷಯವನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ, ಅದನ್ನ ನೋಡೋಣ. ನಾನು ಹೇಳಿಕೊಡ್ತೇನೆ ಅಷ್ಟನ್ನ, ನೀವು ಅಲ್ಲಲ್ಲೇ ಮ್ಯೂಟಲ್ಲೇ ಹೇಳಿ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷಿಭಿಸ್ತತ್ಕ್ಷಣಾತ್. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ, ಗ್ರಂಥದ ವಿಷಯವನ್ನ ವ್ಯಾಸರೇ ಆರಂಭದ ಪೀಠಿಕೆಯಾಗಿ ಈ ಮಾತು ಹೇಳಿದ್ದು. ಅತ್ರ ಪ್ರೋಜ್ಜಿತ ಕೈತವ ಧರ್ಮ ಏವ ಪರಮಃ, ನಮಗೆ ಧರ್ಮ ಯಾವುದು ಅಂತ ಬಹಳ ಬಾರಿ ಪ್ರಶ್ನೆಗಳು ತಲೆಯಲ್ಲಿ ಉಳಿಯತ್ತೆ. ಧರ್ಮ ಏನು, ಹೇಗೆ, ಎಷ್ಟು? ನಮ್ಗೆ ಧರ್ಮ ಅಂದ್ರೆ ಎಂಥ ಕಷ್ಟದಲ್ಲೇ ಇದ್ದಾಗಲೂ ನಾವು ಧರ್ಮ ಶಬ್ದಕ್ಕೆ ಪರ್ಯಾಯವಾಗಿ ರಿಲಿಜನ್ ಅನ್ನೋ ಶಬ್ದವನ್ನು ಬಳಸ್ಲಿಕ್ಕೆ ಹೋಗ್ಬಾರದು. ಅದು ಧರ್ಮ ಶಬ್ದದ ಕೊಲೆ ಮಾಡುತ್ತದು. ಕೊಲೆ ಮಾಡುವುದು ಅಂದ್ರೆ ಅದರ ಇಡೀ ಜಗತ್ತಿನಾದ್ಯಂತ ವ್ಯಾಪ್ತಿಯನ್ನ ಹೊಂದಿರುವ ಶಬ್ದಕ್ಕೆ ನಾವೊಂದು ಲೋಟೆಯೊಳಗೆ ಕೂಡಿಸಿ ಇಷ್ಟೇ ನೀನು ಅಂತ ಹೇಳಿದ ಹಾಗೆ ಅದರ ಅರ್ಥ. ಅದು ಒಂದು ಸಣ್ಣ ಅರ್ಥ, ಅದು ಆಗಬಾರದು ಅಂತಲ್ಲ, ಆದ್ರೆ ನಮ್ಗೆ ಹಾಗೆ ಅರ್ಥದಲ್ಲಿ ಧರ್ಮ ಅನ್ನುವ ಶಬ್ದದ ಬಳಕೆ ಇಲ್ವೇ ಇಲ್ಲ. ಹೇಳಲಿಕ್ಕೆ ಹೋದ್ರೆ ಧರ್ಮ ರಿಲಿಜನ್ ಅನ್ನುವ ಶಬ್ದವನ್ನ ಬಳಸುವಂತದ್ದು, ಒಬ್ಬ ಪೋಪು ಅವನ ಸುತ್ತ ಒಂದಿಷ್ಟು ಜನ ಅನುಯಾಯಿಗಳು
ಅವನು ಹೇಳುವ ಗ್ರಂಥ ಅದಕ್ಕೆ ಸಂಬಂಧಪಟ್ಟ ಕೆಲವು ಸಂಪ್ರದಾಯಗಳು ಇಷ್ಟು ಸೇರಿದ ರಿಲಿಜನ್. ಇದರ ಆಚೆಗೆ ಮತ್ತೆ ಏನು ಇಲ್ಲ. ಒಬ್ಬ ಪ್ರೀಸ್ಟು, ಅವನ ಅನುಯಾಯಿಗಳು, ಅವನು ಹೇಳುವ ಧರ್ಮ ಗ್ರಂಥ, ಅದು ಬಿಟ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಕೆಲವು ಆಚರಣೆಗಳು. ಇದಕ್ಕಿಂತ ಆಚೆಗೆ ಧರ್ಮ ಶಬ್ದಕ್ಕೆ, ರಿಲಿಜನ್ ಅನ್ನುವ ಶಬ್ದದೊಳಗೆ ಪ್ರವೇಶವೇ ಇಲ್ಲ. ನಮ್ಗೆ ಧರ್ಮ ಅಂದ್ರೆ ಆ ಅರ್ಥದಲ್ಲಿ ಬಳಕೆ ಬಹಳ ಕಮ್ಮಿ. ನಮ್ಗೆ ಯಾರೋ ಒಬ್ಬ ಒಂದು ಧರ್ಮ ಗ್ರಂಥ ಅಂತ ಇಲ್ಲ. ನಮ್ಗೆ ಮಹಾಭಾರತವೂ ಧರ್ಮ ಗ್ರಂಥ, ರಾಮಾಯಣವೂ ಧರ್ಮ ಗ್ರಂಥ, ಭಗವದ್ಗೀತೆಯೂ ಇದೆ, ಭಾರತವೂ ಇದೆ, ಪುರಾಣಗಳೂ ಇದೆ, ಸ್ಮೃತಿ ಗ್ರಂಥಗಳು ಇದೆ, ಅನೇಕ ಹಿರಿಯರ ನಡೆನುಡಿಗಳು ಸೇರಿ ಎಲ್ಲ ಸೇರಿ ಧರ್ಮ ಗ್ರಂಥ ಅಂತ ಆಗುದು. ಧರ್ಮ ಗ್ರಂಥ ಅಂತ ನಾವು ಉಲ್ಲೇಖ ಮಾಡುವುದೇ ಇಲ್ಲ ಯಾವುದನ್ನು. ಭಾರತೀಯ ಹಿಂದೂ ಧರ್ಮದ ಪವಿತ್ರ ಧರ್ಮ ಗ್ರಂಥ ತ್ರಿಪಿಟಕ ಅಥವಾ ಇನ್ಯಾವುದೋ ಒಂದು ಕುರಾನ್ ಬೈಬಲ್ ಹೇಳಿದ ಹಾಗೆ ಭಾರತದ ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಒಂದು ಧರ್ಮ ಗ್ರಂಥ ಅಂತ ಇಲ್ಲ. ನಾವು ಏನೆಲ್ಲ ನಮ್ಮ ಪ್ರಾಚೀನರನ್ನ ನೆನಪಿಸಿಕೊಳ್ತೇವೆ ಅದೆಲ್ಲವೂ ಧರ್ಮದ ಮೆಟ್ಟಿಲುಗಳೇ ಆಗಿರ್ತವೆ. ಆಮೇಲೆ ಧರ್ಮ ಅಂದ್ರೆ ಪುಣ್ಯ ಅಂತ ಅರ್ಥ, ಧರ್ಮ ಅಂದ್ರೆ ದಾನ ಅಂತ ಅರ್ಥ, ಧರ್ಮ ಅಂದ್ರೆ ಸಂಸ್ಕಾರ ಅಂತ ಅರ್ಥ. ಈಗ ಮದುವೆ ಇತ್ಯಾದಿಗಳನ್ನು ಮಾಡುವಾಗ ಗಾರ್ಹಸ್ಥ್ಯ ಧರ್ಮವನ್ನ ಪಾಲಿಸುವುದು ಅಂತ ಹೇಳ್ತಾರೆ. ಅಂದ್ರೆ ಆಗ ನಡೆಸಿದ ವಿವಾಹದ ಸಂಸ್ಕಾರದಿಂದಾಗಿ ಬರುವ ಧರ್ಮ ಅದು. ಏ ಧರ್ಮ ಮಾಡಯ್ಯ ಅಂತ ಯಾರೋ ಒಬ್ಬ ಬೇಡತಾನೆ, ಆಗ ನನಗೆ ದಾನ ಮಾಡಿ ಅಂತ ಅರ್ಥ. ಧರ್ಮ ಅಂದ್ರೆ ಕರ್ತವ್ಯ ಅಂತ ಅರ್ಥ. ಏ ನಾನ್ ನನ್ನ ಧರ್ಮ ಪಾಲಿಸಿದ್ದೇನೆ, ಆ ಕೆಲಸ ನಾನು ಮಾಡಬೇಕಿತ್ತು ಮಾಡಿದ್ದೇನೆ ಅಂದ್ರೆ ನನ್ನ ಕರ್ತವ್ಯ ಪಾಲನೆ ಅಂತ ಅರ್ಥ. ನೀವು ಹೀಗೆ ಯೋಚನೆ ಮಾಡಿದ್ರೆ ಇಂಥ 100 ಶಬ್ದಗಳನ್ನ ನಮ್ಮ ಮಧ್ಯದಲ್ಲಿ ನಾವೇ ಆಚೆ ಈಚಿನ ಜನರ ಬಾಯಿಯೊಳಗೆ ಧರ್ಮ ಶಬ್ದವನ್ನ ಎಲ್ಲೆಲ್ಲೋ ಕೇಳ್ತೇವೆ. ಇನ್ನೊಮ್ಮೆ ಧರ್ಮ ಅಂದ್ರೆ ಉಚಿತ ಅಂತ ಅರ್ಥ. ಧರ್ಮಾರ್ಥವಾಗಿ ವಿವಾಹ ಸಂಸ್ಕಾರವನ್ನು ಇಂಥ ವೇದಿಕೆಯಲ್ಲಿ ಇಂಥ ದೇವಸ್ಥಾನದ ಟ್ರಸ್ಟ್ನವರು ನಡೆಸಿದ್ರು ಧರ್ಮಾರ್ಥವಾಗಿ ಅಂದ್ರೆ ಉಚಿತವಾಗಿ. ಅದು ಧರ್ಮ ಅಂದ್ರೆ ಅದ ಆ ಲಾಭ ಪಡಿಲಿಕ್ಕಿಲ್ಲ ಅಂತ ಅರ್ಥ. ಧರ್ಮ ಅಂದ್ರೆ ಯಾವುದೇ ಲಾಭದ ಉದ್ದೇಶ ಮಾಡುದಲ್ಲ. ನನ್ನ ಮತದಲ್ಲಿ ಇಷ್ಟು ಜನ ಜಾಸ್ತಿ ಆದ್ರು, ನನ್ನ ಮತದಲ್ಲಿ ಇಷ್ಟು ಜನರನ್ನು ನಾನು ಮತಾಂತರ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳುವುದು ಧರ್ಮವೇ ಅಲ್ಲ. ಧರ್ಮ ಯಾವತ್ತಿದ್ರು ಕೂಡ ನಮ್ಮ ಮಿತಿಯನ್ನು ನಮ್ಗೆ ಪರಿಚಯಿಸುವುದರ ಜೊತೆಗೆ ತಾನು ಮಿತಿ ಇಲ್ಲದ್ದು ಅಂತ ತಿಳಿಸ್ಲಿಕ್ಕೋಸ್ಕರ ಇರುವಂತದ್ದು. ಹಾಗಾಗಿ ಧರ್ಮ ಅನ್ನುವ ಶಬ್ದವನ್ನ ರಿಲಿಜನ್ ಅನ್ನುವ ಶಬ್ದದಿಂದ ಬಳಸುವುದು ಎಷ್ಟು ಸಾಧ್ಯವೋ ಅಷ್ಟು ಬಿಡ್ಬೇಕು. ನಾವು ಬಳಸದೇ ಇದ್ರೆ ನಾವು ಧರ್ಮ ಶಬ್ದಕ್ಕೆ, ಯಾಕೆಂದ್ರೆ ಧರ್ಮೋ ಧರ್ಮ ವಿದುತ್ತಮಃ, ಧರ್ಮ ಅಂದ್ರೆ ನಮ್ಗೆ ದೇವ್ರು ಅಂತಾನೆ ಅರ್ಥ. ಧರ್ಮದ ಸ್ವರೂಪನಾಗಿಯೇ ಭಗವಂತ ಇದ್ದಾನೆ ಅಂತ. ಇನ್ನು ಧರ್ಮ ಯಮಧರ್ಮ ಇದ್ದಾನೆ, ಇನ್ನು ಧರ್ಮ ಅನೇಕ ಧರ್ಮ ದೇವತೆಗಳಿದ್ದಾರೆ, ನ್ಯಾಯ ಪರಿಶೀಲನೆ ಮಾಡ್ಲಿಕ್ಕೋಸ್ಕರ ಇರುವಂತವರು, ಅವರೆಲ್ಲರೂ ಧರ್ಮ ಪ್ರತಿಪಾದ್ಯರೇ. ಇನ್ನು ಧರ್ಮ ಅಂದ್ರೆ ಸರಿಯಾಗಿ ಸ್ವಲ್ಪ ವಿಸ್ತಾರವಾಗಿ ಎಲ್ಲರೂ ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕಾದ ಮತ್ತು ಅರ್ಥೈಸಿಕೊಳ್ಳಬಹುದಾದ ಸಂಗತಿ ಧರ್ಮ ಅಂದ್ರೆ ಒಂದು ಜೀವನ ಶೈಲಿ ಅಂತ. ಅವರ ಜೀವನ ಧರ್ಮ ತುಂಬಾ ಚೆನ್ನಾಗಿತ್ತು ಅಂತ. ಅಂದ್ರೆ ಜೀವನದ ಅಂದ್ರೆ ಇನ್ನೂ ಬಿಡಿಸಿ ಹೇಳಬೇಕು ಅಂತ ಅಂದ್ರೆ ವ್ಯಾಸರೇ ಹೇಳಿದ ಹಾಗೆ ನಾನು ಬದುಕ್ತೇನೆ, ನನ್ನ ಸುತ್ತ ಇದ್ದವರನ್ನೆಲ್ಲರನ್ನೂ ಬದುಕ್ಲಿಕ್ಕೆ ಬಿಡ್ತೇನೆ ಅನ್ನುವಂತೆ ನಾನು ಬದುಕ್ತಾ ಇದ್ದೇನೆ ಅಂದ್ರೆ ನಾನು ಧರ್ಮದ ಜೀವನವನ್ನು ನಡೆಸ್ತಾ ಇದ್ದೇನೆ ಅಂತ ಅರ್ಥ. ನಾನು ಬದುಕುತ್ತಾ ನನ್ನ ಸುತ್ತ ಇದ್ದವರ ಉಳಿದವರ ಆಚರಣೆಗಳಿಗೂ ನಂಬಿಕೆಗಳಿಗೂ ಗೌರವ ಕೊಡ್ತಾ ಅವರನ್ನು ಉಳಿಯಗೊಟ್ಟು ನಾನು ನಡ್ಕೊಳ್ತಾ ಇದ್ದೇನೆ ಅಂದ್ರೆ ಅದು ಧರ್ಮ. ಭಗವಂತ ಮಹಾಧರ್ಮ. ಯಾಕೆಂದ್ರೆ ಧರ್ಮೋ ಧರ್ಮ ವಿದುತ್ತಮಃ ಅನ್ನೋದು ಅದು ಸಹಸ್ರನಾಮದ ಮಾತು ಮಾತ್ರ ಅಲ್ಲ, ತುಂಬಾ ಕಡೆ ಭಗವಂತನನ್ನ ಧರ್ಮ ಶಬ್ದದಿಂದ ಪ್ರಯೋಗ ಮಾಡ್ತಾರೆ. ಅಂದ್ರೆ ಇಡೀ ಜಗತ್ತನ್ನ ತನ್ನಲ್ಲಿ ನಿಲ್ಲಿಸಿಕೊಂಡಿದ್ದಾನೆ. ಆಧಾರಭೂತ ಅಂತ ಅರ್ಥ ಧರ್ಮ ಅಂದ್ರೆ. ಯಾವುದು ಆಧಾರ ಸ್ತಂಭವೋ, ಯಾವುದು ನಮ್ಮ ಬದುಕಿಗೆ ನೆಲೆಯೋ, ಅದು ಧರ್ಮ ಅಂತ. ಹಾಗಾಗಿ ಇಲ್ಲಿ ಧರ್ಮ ಯಾವುದು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳಿದ್ದು ಪ್ರೋಜ್ಜಿತ ಕೈತವಃ ಅತ್ರ ಪರಮಃ ಧರ್ಮ. ಕೈತವ ಅಂದ್ರೆ ಮೋಸ, ಯಾವುದೋ ಒಂದು ನೆಪಕ್ಕಾಗಿ. ಈಗ ನಾವು ಯಾವುದೇ ಒಂದು ಕೆಲಸ ಮಾಡ್ತೇವೆ ಅಂದ್ರೆ, ಧರ್ಮಾಚರಣೆಗಳನ್ನು ಮಾಡ್ತೇವೆ ಅಂದ್ರೆ ಅದ್ರಲ್ಲಿ 2 ಕಾರಣ ಇರುತ್ತೆ. ಒಂದು ನಮ್ಗೆ ಭಯ, ಎಲ್ಲಿ ಯಮ ಹುರಿದು ಹಾಕ್ತಾನೋ ಬಾಣಲೆಯಲ್ಲಿ ಅಂತ ಒಂದು ಭಯ. ಒಟ್ಟು ಅದೇ ಯಮ ಅಂತಾನೆ ಅಲ್ಲ, ಒಟ್ಟು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಿಬಿಡುತ್ತೆ, ಮಾಡದೇ ಇದ್ರೆ ದೇವತೆಗಳು ಅಥವಾ ಮೇಲಿನ ಲೋಕಗಳಲ್ಲಿ ನಮಗೆ ತೊಂದರೆ ಆಗುತ್ತೆ, ಅಥವಾ ಮುಂದಿನ ಜೀವನದಲ್ಲಿ ನಾನು ಚೆನ್ನಾಗಿ ಸುಖವನ್ನು ಅನುಭವಿಸ್ಲಿಕ್ಕೆ ಆಗುದಿಲ್ಲ ಅನ್ನುವ ಭಯ. ಎರಡನೇದು ಆ ಭಯದ ಇನ್ನೊಂದು ಮುಖ, ಅಥವಾ ಭಯ ಇಲ್ಲದೆ ಹೋದ್ರು ನನಗೆ ಹೀಗೊಂದು ಲಾಭ ಆಗ್ಬೇಕು, ಅದಕ್ಕೋಸ್ಕರ ನಾನು ಧರ್ಮಾಚರಣೆ ಮಾಡ್ತೇನೆ. ನಮ್ಗೆ ಗೊತ್ತಿದೆ ಬೇಕಾದಷ್ಟು ನಮ್ಮ ಮಗಳಿಗೆ ಮದುವೆ ಆಗ್ಬೇಕು ಅಂತ,
ಅಥವಾ ಮನೆಯ ಜಾಗ ಸೇಲ್ ಆಗ್ಬೇಕು ಅಂತ, ಅಥವಾ ಒಳ್ಳೆ ಕೆಲಸ ಸಿಗಬೇಕು ಅಂತ, ಅಥವಾ ಒಳ್ಳೆ ಹುಡುಗ ಸಿಗಬೇಕು ಅಂತ, ಅಥವಾ ಒಳ್ಳೆಯ ಕೆಲಸ ಒದಗಬೇಕು ಅಂತ, ಹೀಗೆ ನೂರಾರು ತರದ ನಮ್ಮ ನಮ್ಮದೇ ಆದ ಆಸೆ ಆಕಾಂಕ್ಷೆಗಳನ್ನ ಪಡೀಲಿಕ್ಕೋಸ್ಕರ ನಾವು ಧರ್ಮಾಚರಣೆ ಮಾಡುದು ನೋಡ್ತೇವೆ. ಈ ಕೈತವ ಅನ್ನುವ ಶಬ್ದದಿಂದ ಎರಡೂ ಸೇರ್ಕೊಳ್ಳುತ್ತೆ. ಒಂದು ಪರ್ಟಿಕ್ಯುಲರ್ ಆದ ಇಂಥದ್ದೇ ಪ್ರಯೋಜನ ಬೇಕು ಅಂತ ಧರ್ಮವನ್ನ ಯೋಚನೆ ಮಾಡಿದ್ರೆ ಅದು ಧರ್ಮದ ಆ ಧರ್ಮ ತಪ್ಪು ಅಂತ ನಾನು ಹೇಳ್ತಿಲ್ಲ ಅಥವಾ ಅವರೂ ಹೇಳಲ್ಲ, ಆದ್ರೆ ಅದು ಧರ್ಮದ ಪೂರ್ಣ ಸ್ವರೂಪ ಅಲ್ಲ. ಅದೇನಂದ್ರೆ ಆ ಆಸೆ ಈಡೇರಿದ್ಮೇಲೆ ಮತ್ತೆ ನಾವು ಆಚರಣೆಯನ್ನು ಕೈ ಬಿಡುತ್ತೇವೆ, ನಮ್ಗೆ ಅದು ಮತ್ತೆ ಬೇಕಾಗಿಲ್ಲ. ನಮಗೆ ಉದ್ಯೋಗ ಲಾಭ ಆಗುವ ತನಕ ಮಾತ್ರ ದೇವರಿಗೆ ಹೆಜ್ಜೆ ಪ್ರದಕ್ಷಿಣೆ ಗೆಜ್ಜೆ ಪ್ರದಕ್ಷಿಣೆ. ಉದ್ಯೋಗ ಲಾಭ ಆದ್ಮೇಲೆ ದೇವಸ್ಥಾನವಿಲ್ಲ, ದೀಪವಿಲ್ಲ, ನಮಸ್ಕಾರವಿಲ್ಲ, ಪರಿಚಯವಿಲ್ಲ, ಯಾವುದೋ ದೂರದ ದೇಶಕ್ಕೆ ಹೋಗಿ ಮರ್ತೇ ಬಿಡ್ತಾರೆ ಇಲ್ಲಿ ಎಲ್ಲ ಸಂಗತಿಗಳನ್ನ. ಹಾಗಲ್ಲ, ಅದು ಅಪಾಯಿನಿ ಭಕ್ತಿ. ಅಕಸ್ಮಾತ್ ಅದರಲ್ಲಿ ಇನ್ನೊಂದು ಭಯ ಏನು ಅಂದ್ರೆ, ಆ ಬಯಸಿ ನಾವು ಯಾವುದೋ ಒಂದು ಲಾಭಕ್ಕಾಗಿ ನಡೆಸ್ತಾ ಇದ್ದೇವೆ, ನಮ್ಗೆ ಇಂಥ ಒಂದು ಫಲ ಬೇಕು ಅಂತ ನಾವು ಬಯಸಿ ಒಂದು ಕರ್ತವ್ಯವನ್ನು ಮಾಡ್ಲಿಕ್ಕೆ ಶುರು ಮಾಡಿದಾಗ ಅಪಾಯ ಏನು ಅಂದ್ರೆ ನಾವು ದೇವರಿಂದ ದೂರ ಆಗ್ಬಿಡ್ತೇವೆ. ಯಾಕೆಂದ್ರೆ ಒಂದು ವೇಳೆ ಅದು ನಮ್ಮ ಯೋಗ್ಯತೆಗೆ ಮೀರಿದ್ದು ಅಥವಾ ನಮ್ಗೆ ಆ ಕಾಲದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದದ್ದು ನಾವು ಬಯಸಿರ್ತೇವೆ, ಅದು ಸಿಗದೆ ಹೋಗುತ್ತೆ. ಅದು ಸಿಗದೆ ಹೋಗೋದ್ರ ಉದ್ದೇಶ ನಿನಗೆ ಇನ್ನೂ ಸಮಯ ಬಂದಿಲ್ಲಪ್ಪ, ಆಮೇಲೆ ಕೊಡ್ತೇನೆ, ನಿನ್ನ ಈ ಪ್ರಾರ್ಥನೆಯನ್ನು ನಾನು ಇಟ್ಕೊಂಡಿದ್ದೇನೆ, ನಿನಗೆ ಸಮಯ ಬಂದಾಗ ಕೊಡ್ತೇನೆ ಅಂತ ದೇವರು ಒಂದ್ ಸ್ವಲ್ಪ ಹೊತ್ತು ಲೇಟ್ ಮಾಡ್ತಾನೆ. ನಮ್ಮ ಹಾಗೆ ಪಕ್ಕದಲ್ಲಿ ಇನ್ನೊಬ್ಬ ಪ್ರಾರ್ಥಿಸಿ ನಾವು ಬೇಡಿದ್ದ ಕೆಲಸ ಅವನಿಗೆ ಸಿಗ್ಬಿಡುತ್ತೆ, ನಮ್ಗೆ ಸಿಗುದೇ ಇಲ್ಲ. ಆಗ ನಾನು ಇಷ್ಟು ಪ್ರಾರ್ಥನೆ ಮಾಡಿ, ಇಷ್ಟು ಸೇವೆ ಮಾಡಿ, ಇಷ್ಟು ಅನುಷ್ಠಾನ ಮಾಡಿ, ಇಷ್ಟು ಬೆಳಗ್ಗೆ ಎಲ್ಲ ಎದ್ದು ಒದ್ದಾಟ ಪಟ್ಟು ಮಾಡಿದ ಕೆಲಸಕ್ಕೆ ದೇವ್ರೆ ನೀನ್ ನನಗೆ ಒಲಿಲಿಲ್ಲ ಅಂತ ದೇವ್ರ ವಿರುದ್ಧವೇ ಮನಸ್ಸು ನಿಂತು ಬಿಡುತ್ತೆ. ಅದರಿಂದಾಗಿ ನಾವು ದೇವರಿಗೆ ಏನು ಲಾಸ್ ಇಲ್ಲ, ಧರ್ಮಕ್ಕೇನು ಲಾಸ್ ಆಗಲ್ಲ. ನಾವು ಧರ್ಮ ಕಳ್ಕೊಳ್ತೇವೆ, ದೇವರಿಂದಲೂ ದೂರ ಆಗ್ತೇವೆ. ಮತ್ತೊಂದು ಬಾರಿ ಮತ್ತೆ ಕಷ್ಟ ಬಂದಾಗ್ಲೇ ನಂಗೆ ಬೇರೆ ಯಾರೂ ಸಿಗುವುದಿಲ್ಲ ಅಂತಂದಾಗ ದೇವ್ರ ನೆನಪಾಗತ್ತೆ ಕೆಲವೊಮ್ಮೆ. ಅದು ಇಲ್ಲ ಅಂದ್ರೆ ಪೂರ್ತಿ ಅತಿಯಿಷ್ಟಾಗಿ ಧರ್ಮದ ವಿರುದ್ಧ ನಾವೇ ನಮ್ಮ ಸಂಸ್ಕೃತಿಯ ವಿರುದ್ಧ ನಮ್ಮ ಆಚರಣೆಗಳ ವಿರುದ್ಧ ನಿಂತು ಬಿಡುವ ಅಪಾಯ ಇದೆ. ಅದರಿಂದಾಗಿ ನಾವು ಏನನ್ನೇ ಬೇಡುವುದಾದ್ರೆ ನೀನು ಕೊಟ್ರೆ ಖಂಡಿತ ಇಸ್ಕೊಳ್ತೇನೆ. ಅದರಲ್ಲೂ ಅಷ್ಟು ಮೆಚುರಿಟಿ ಇದ್ದು ನಾವು ಏನು ಕೇಳುವುದಿಲ್ಲ ಅನ್ನೋದು ಪೂರ್ಣ ಮೆಚುರಿಟಿ. ಪ್ರೋಜ್ಜಿತ ಕೈತವ, ಅದಕ್ಕೆ ನೋಡಿ ಜಿತ ಉಜ್ಜಿತ ಪ್ರೋಜ್ಜಿತ ಪೂರ್ಣ ಪ್ರಮಾಣದಲ್ಲಿ ಅದರ ಆಸೆಯನ್ನ ಪಡೆದೆ ಹುಟ್ಟಿಸಿದವನಿಗೆ ಹೊಟ್ಟೆಗೆ ಹಿಟ್ಟು ಹಾಕುವುದು ಗೊತ್ತೇ ಇದೆ. ಅವನು ನನ್ನನ್ನು ರಕ್ಷಿಸಿಯೇ ರಕ್ಷಿಸ್ತಾನೆ, ಅವನಿಗೆ ಗೊತ್ತಿದೆ ನನಗೇನ್ ಬೇಕು ಏನ್ ಬೇಡ ಅಂತ. ಅದರಿಂದಾಗಿ ನಾನು ನನ್ನ ಪ್ರಾರ್ಥನೆ ಕರ್ತವ್ಯ, ಯಾಕೆಂದ್ರೆ ಅವನು ಕೊಟ್ಟ ಉಪಕಾರಕ್ಕೆ ಪ್ರತಿಯಾಗಿ ನಾನು ಉಪಕಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇಹದ ಒಂದೊಂದು ಇಂದ್ರಿಯವೇ ಅದ್ಭುತ, ದೇಹದ ಒಳಗಿನ ಪ್ರತಿಯೊಂದು ಆಚರಣೆಗಳು ನಡುವೆ ಏನೇನು ಯಂತ್ರೋಪಕರಣಗಳ ಮೂಲಕ ಒಂದು ಮೆಷಿನರಿ ವರ್ಕ್ ನಡೆಯುತ್ತೆ, ಅದನ್ನು ಯೋಚಿಸುವುದೇ ಕಷ್ಟ. ಜಗತ್ತಿನಲ್ಲಿ ಇಷ್ಟು ತರದ ಜೀವಿಗಳು, ಇಷ್ಟು ತರದ ಬಣ್ಣಗಳು, ಇಷ್ಟು ತರದ ರಸಗಳು, ರುಚಿಗಳು, ಎಷ್ಟೆಷ್ಟು ತರದ ಅಪೂರ್ವ ಸಂಗತಿಗಳು, ವಿಚಿತ್ರದ ಮೇಲೆ ವಿಚಿತ್ರಗಳು ಕಾಣಿಸ್ತಾ ಇರ್ತವೆ. ಇಷ್ಟನ್ನೆಲ್ಲ ಸೃಷ್ಟಿ ಮಾಡಿ ನಮಗೋಸ್ಕರ ಒದಗಿಸಿ ತನಗೆ ಏನೂ ಇಷ್ಟು ಇಟ್ಟುಕೊಳ್ಳದೆ, ತನಗಾಗಿ ಏನನ್ನು ಸೃಷ್ಟಿಸಿಕೊಳ್ಳದೆ ತನ್ನನ್ನ ಈ ರೀತಿಯಾಗಿ ಪ್ರಾರ್ಥಿಸಿದವರ ಹೀಗಿರುವ ಅನೇಕ ನೂರಾರು ಜನರನ್ನು ನೋಡಿಕೊಳ್ಳುವಾಗಲೂ ನನ್ನ ಬಗೆಗೆ ಅವರನ್ನೆಲ್ಲ ನೋಡಿಕೊಳ್ಳುವುದರ ಪ್ರೀತಿಯಲ್ಲಿ ಹರಿದು ಹಂಚಿ ಹೋಗಿ ನನಗೆ ಇಷ್ಟೇ ಇಷ್ಟು ಕಾಲು ವಾಸಿ ಪ್ರೀತಿ ಉಳಿಯಿತು ಅಂತ ಮಾಡದೆ ನನಗೆ ತೋರಿಸಬೇಕಾದ ಪ್ರೀತಿಯನ್ನ ಅಷ್ಟೇ ನಿರಂತರ ತೋರಿಸ್ತಾ 24 ಗಂಟೆಯೂ ನನ್ನ ಜೊತೆಗಿದ್ದು ನನ್ನ ಆಗು ಹೋಗುಗಳನ್ನ ಪ್ರತಿಯೊಂದು ಇಂದ್ರಿಯಗಳೊಳಗೆ ಇದ್ದು ಸಪ್ತ ಧಾತುಗಳ ಒಳಗೆ ಇದ್ದು ಪರಿಸರದ ಪಂಚಭೂತಗಳ ಒಳಗಿದ್ದು ನಮ್ಮ ಎದುರುಗಡೆ ಸಿಗುವ ವ್ಯಕ್ತಿಗಳಲ್ಲಿ ನಿಂತು ನಮಗೆ ತಿನ್ನುವ ಅನ್ನದೊಳಗೆ ಕೂತು ಎಷ್ಟೆಲ್ಲ ಅನುಗ್ರಹ ಮಾಡ್ತಿರ್ತಾನೆ. ಇದಕ್ಕೆ ನಾನು ಪ್ರತಿಯಾಗಿ ಅವನಿಗೆ ಏನು ಮಾಡ್ಲಿಕ್ಕಾಗದೇ ಇದ್ರು ನೀನು ನನ್ನ ಜೀವದ ಗೆಳೆಯ, ನೀನು ನನ್ನ ಆತ್ಮೀಯ, ನೀನು ನನ್ನ ಬದುಕಿನ ರಹದಾರಿ, ನೀನೇ ನನ್ನ ಜೀವನದ ಸರದಾರ ಅನ್ನುವ ಈ ಆತ್ಮೀಯತೆಯನ್ನ ಮತ್ತಷ್ಟು ಹೆಚ್ಚಿಕೊಳ್ಳುವ ಪ್ರಾರ್ಥನೆಯನ್ನು ನಾವು ನಿರ್ವ್ಯಾಜವಾಗಿ ನಿಷ್ಕಾರಣವಾಗಿ ನಿಸ್ಪೃಹತೆಯಿಂದ ಮಾಡ್ತೇವೆಂದ್ರೆ ದೇವರು ತುಂಬಾ ಖುಷಿ ಪಡ್ತಾನೆ. ನನ್ನ ಹತ್ರ ಏನೂ ಕೇಳದೆ ಮನೆಯಲ್ಲೇ ಎರಡು ಮಕ್ಕಳಲ್ಲಿ ಒಂದು ಹಠ 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 ಕೊಡುವ ತನಕ ಬಿಡ್ತಾ ಇರುದಿಲ್ಲ. ಇನ್ನೊಂದು ಮಗು ಅದು ಕೊಟ್ರೆ ತಗೊಳ್ಳುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸಾಮಾನ್ಯವಾಗಿ ಎಲ್ಲರ ಪ್ರೀತಿ ಎಲ್ಲೋ ಎರಡು ಕ್ಷಣ, ಎರಡು ಹೊತ್ತು ಅಥವಾ ಎರಡು ದಿವಸ ಅದರ ಬಗ್ಗೆ ಗಣನೆ ಇಲ್ಲದೆ ಇರ್ಬೋದು. ಅಂದ್ರೆ ಕೆಲವರು ಅವರೇ ಸ್ವತಃ ಅಂತ ಮರೆತು ಬಿಡುವ ಕೃತಜ್ಞರಾದ್ರೆ ಆ ಮಗುವಿಗೆ ತೊಂದರೆ. ಆದ್ರೆ ಸಹಜವಾಗಿ ಒಬ್ಬ ಎಲ್ಲವನ್ನು ಸರಿಯಾಗಿ ಗಮನಿಸುವವನಾದ್ರೆ ಆ ಮಗುವಿನ ಬಗ್ಗೆ ಹೆಚ್ಚು ಕಾಳಜಿ ತೋರಿಸ್ತಾನೆ. ಯಾಕೆಂದ್ರೆ ಅದು ಏನೂ ಕೇಳುದಿಲ್ಲ, ಅದಕ್ಕೆ ಕೊಟ್ನೋ ಬಿಟ್ನೋ, ಅದಕ್ಕೆ ತಗೊಳ್ಬೇಕು ಅಂತ ಅನಿಸಿದಾಗೆಲ್ಲ ಇದಕ್ಕೂ ತಗೊಂಡು ಎರಡು ಹೆಚ್ಚೆ ಕೊಡ್ತಾನೆ, ಎರಡು ಹೆಚ್ಚೆ ಪ್ರೀತಿಯನ್ನ ನೀಡ್ತಾನೆ.
ಮತ್ತೆ ಎಲ್ಲರಿಗೂ ಅದೇ ಇಷ್ಟ. ಏ ಆ ಮಗು ಏನು ಒಂದು ಚೂರು ತಕರಾರಿಲ್ಲ ರೀ, ಯಾವಾಗ ಬೇಕಂದ್ರೂ ಆವಾಗ ನಾನು ಕೇಳಿದ್ದನ್ನ ಮಾಡುತ್ತೆ ಅಥವಾ ನಾವು ತಡ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಸಹಿಸಿಕೊಳ್ಳುತ್ತೆ ಅಂತ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಮಗುವಿನ ಬಗ್ಗೆ ಕಾಳು. ಇದು ನಾನು ಸುಮ್ಮನೆ ಒಂದು ಲೋಕದ ದೃಷ್ಟಾಂತ, ಇದನ್ನು ಪೂರ್ತಿ ಹೀಗೆ ಅಂತ ಇಟ್ಟುಕೊಂಡು ಓಡಾಡಬೇಡಿ. ಆದ್ರೆ ಒಂದು ಪ್ರೀತಿ, ಈಗ ತಾಯಿ ಕೂಡ ಮಗುವಾಗ್ಲಿ ಯಾರಿಗೆ ಆಗ್ಲಿ ಇಷ್ಟ ಆಗುದು ಯಾಕೆ ಅಂದ್ರೆ ಅಷ್ಟು ಕಾಳಜಿ ವಹಿಸ್ತಾನೆ ಇರ್ತಾಳೆ ನಿರಂತರ ಅಂತ. ಹಾಗಾಗಿ ನಮಗೆ ತಾಯಿ ಪ್ರೀತಿ ಆಗಬೇಕು, ಹಾಗೆ ತಾಯಿಗೆ ನಾವು ಹಠ ಮಾಡದ ಮಗುವಿನಂತೆ ಪ್ರೀತಿಗೆ ಪಾತ್ರರಾಗಬೇಕು. ಹಾಗೆ ಭಗವಂತನ ತೊಡೆಯಲ್ಲಿ ನಾವು ಮಲಗಿ ನಮ್ಮ ಆತ್ಮೀಯತೆಯನ್ನ ಭಗವಂತನಿಂದ ಮುದ್ದು ಮಾಡಿಸಿಕೊಳ್ಳುವಿಕೆಯನ್ನ ಅನುಭವಿಸಬೇಕು. ನಾವು ದೇವರ ತೊಡೆಯಲ್ಲಿ ಮಲಗಿದ್ದೇವೆ, ಅವ್ ನಮ್ಮ ತಾಯಿ, ಅವ್ ನಮ್ಮ ತಂದೆ. ತಲೆ ತಟ್ಟಿ ದಿನಾ ಪ್ರಾಜ್ಞ ರೂಪಿ ಪರಮಾತ್ಮ ನಮ್ಮನ್ನು ಮಲಗಿಸಿಕೊಳ್ಳುತ್ತಾನೆ. ವಿಶ್ವನಾಮಕ ರೂಪಿ ಭಗವಂತ ಎಲ್ಲ ವಸ್ತುಗಳನ್ನ ನಮಗೆ ಒಳಗಿಂದ ನಿಂತು ಕರುಣೆಯಿಂದ ಪ್ರತಿಯೊಂದು ಬಣ್ಣವನ್ನು, ಪ್ರತಿಯೊಂದು ಶಬ್ದವನ್ನು, ಪ್ರತಿಯೊಂದು ಧ್ವನಿಯನ್ನು ನಮ್ಮಿಂದ ಹೊರಡಿಸಿ, ಕೇಳಿಸಿ, ನುಡಿಸಿ, ಆಲಿಸಿ, ಸಂತೋಷ ಪಡಿಸಿ, ತಿನ್ನಿಸಿ, ಜೀರ್ಣಿಸಿ, ಅದು ದೇಹದ ಭಾಗವಾಗಿಸಿ, ದೇಹವನ್ನು ಬೆಳೆಸಿ, ಕಾರ್ಯಕ್ರಮಗಳಲ್ಲಿ, ಕಾರ್ಯತಂತ್ರಗಳಲ್ಲಿ ನಮ್ಮನ್ನ ಸರಿಯಾಗುವಂತೆ ರೂಪಿಸಿ, ಯೋಚಿಸಿ, ಎಷ್ಟು ಕೆಲಸ ಮಾಡಿಸ್ತಾನೆ ಒಳಗಿಂದ. ಹಾಗಾಗಿ ನಮ್ಮ ಪ್ರೀತಿ ಧರ್ಮ ಪ್ರೋಜ್ಜಿತವ, ಕೈತವ ಪ್ರೋಜ್ಜಿತವಾಗಬೇಕು. ಧರ್ಮ ಅನ್ನೋದು ಯಾವತ್ತಿಗೂ ಕೂಡ ಯಾವುದೇ ಬಯಕೆಗಳಿಂದ ಕೂಡಿರದೆ ಅದು ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಆದಾಗ ಭಗವಂತ ನಮ್ಮ ಹತ್ತಿರಕ್ಕೆ ಹೆಚ್ಚು ಹೆಚ್ಚು ಕಾಣಿಸಿಕೊಳ್ತಾನೆ, ಅರಿವಿಗೆ ಬರ್ತಾನೆ, ಅಥವಾ ನಮ್ಗೆ ಅವನ ಫೀಲಿಂಗ್ಸ್ ಹೆಚ್ಚು ಹೆಚ್ಚು ಅನುಭವ ಆಗ್ಲಿಕ್ಕೆ ಶುರುವಾಗುತ್ತೆ, ಅವನು ನಮ್ ಜೊತೆಗಿದ್ದಾನೆ ಅನ್ನೋ ವಿಶ್ವಾಸ ಹೆಚ್ಚುತ್ತಾ ಹೋಗುತ್ತೆ. ಅದರಿಂದಾಗಿ ಪ್ರೋಜ್ಜಿತ ಕೈತವಹ ಅನ್ನುವ ಶಬ್ದವನ್ನ ಬಳಸುವಲ್ಲಿ ಭಯದಿಂದ ಮಾಡುವುದಾಗ್ಲಿ ಅಥವಾ ಯಾವುದೋ ಒಂದು ದೇವರ ಪ್ರೀತಿ ಬೇಕು, ಅದು ಆ ಬಯಕೆ ತಪ್ಪಲ್ಲ. ದೇವರ ಅರಿವು ಬೇಕು, ಆ ಪ್ರೀತಿ ತಪ್ಪಲ್ಲ. ದೇವರ ಜೊತೆಗೇ ಇರಬೇಕು ನಾನು, ಆ ಬಯಕೆ ತಪ್ಪಲ್ಲ. ಮತ್ತಾವ ಬಯಕೆ ಅಂದ್ರೆ ಯಾವುದು ಮತ್ತಷ್ಟು ಕರ್ಮದ ಗಂಟನ್ನು ಹುಟ್ಟು ಹಾಕಿ ಈ ಜೀವನ ಮತ್ತೆ ಬಿಗಡಾಯಿಸುವಂತೆ ಮಾಡುತ್ತೋ ಅಂತಹ ಬಯಕೆಗಳನ್ನ ಕೇಳ್ಬಿಡಿ. ನಾನು ಇನ್ನು ಹೆಚ್ಚು ಓದುವ ಹಾಗಾಗ್ಬೇಕು, ದಿವಸ ಪಾರಾಯಣ ಮಾಡುವ ಹಾಗಾಗ್ಬೇಕು, ದಿವಸ ನಾನೆಲ್ಲ ನನ್ನ ಮಕ್ಕಳ ಸೇವೆ ಮಾಡುವಾಗ ನಿನ್ನ ನೆನಪಾಗುವಂತೆ ನನಗೆ ಅನುಗ್ರಹ ಮಾಡು, ನಾನು ಮನೆಯೆಲ್ಲ ಕೆಲಸ ಮಾಡುವಾಗ ನನಗೆ ಆ ಮನೆಯ ಕೆಲಸಗಳೆಲ್ಲ ನಿನ್ನ ಮನೆಯನ್ನೇ ತೊಳಿತಾ ಇದ್ದೇನೆ, ನಿನ್ನ ಮನೆಯನ್ನೇ ಶುದ್ಧೀಕರಿಸ್ತಾ ಇದ್ದೇನೆ, ನಿನ್ನವರ ಸೇವೆಯನ್ನೇ ಮಾಡ್ತಾ ಇದ್ದೇನೆ, ನೀನೇ ಕೊಟ್ಟ ತೋಂಡರು ಅಂತ ನನಗೆ ಧರ್ಮದ ದಾರಿಯಲ್ಲಿ ಸಹಕಾರಕ್ಕಾಗಿ ಕೊಟ್ಟವರು ಅಂತ ಅವರನ್ನ ಸೇವೆ ಮಾಡ್ತೇನೆ. ಕೆಲವು ಎಡರು ತೊಡರುಗಳು ಇರ್ತಾವೆ, ಕೆಲವು ನಾವು ಹೇಳಿದ ಯೋಚನೆಗಳ ಸಹಕಾರಿಯಾಗಿ ಇರುವುದಿಲ್ಲ. ಹಾಗಿದ್ರು ನೀನೇ ಇದು ನನಗೆ ಪರೀಕ್ಷೆಗೆ ಕೊಟ್ಟದ್ದು ಅಂತ ಭಾವಿಸಿ ಅಲ್ಲೂ ನಿನ್ನನ್ನೇ ನಾನು ಆರಾಧಿಸ್ತೇನೆ ಅನ್ನುವ ಎಚ್ಚರ ಕೊಡು ಅಂತ ಈ ಬಯಕೆಗಳೆಲ್ಲ ಇದು ಪ್ರೋಜ್ಜಿತ ಕೈತವನೇ ಆಗುತ್ತೆ. ಇಲ್ಲಿ ಯಾವುದೇ ನಮ್ಮ ಸ್ವಾರ್ಥದ ಬಯಕೆ ಇಲ್ಲ, ಯಾವುದೇ ನಮ್ಮ ಲೋಕಕ್ಕೆ ಒಳ್ಳೇದಾಗ್ಲಿ, ರೋಗ ಪರಿಹಾರ ಆಗ್ಲಿ, ಎಲ್ಲರಿಗೂ ಆಗ್ತಾ ಇರುವ ಅನ್ಯಾಯ ನಿಲ್ಲಲಿ, ನಮ್ಮ ದೇಶದ ಅಭಿವೃದ್ಧಿ ಆಗಲಿ, ಇದರಿಂದ ಸಜ್ಜನರು ತಮ್ಮ ಧರ್ಮವನ್ನ ಇನ್ನಷ್ಟು ಹೆಚ್ಚು ನಂಬಿಕೆಯಿಂದ ನಡೆಸಲಿಕ್ಕೆ ಸಾಧ್ಯ ಆಗಲಿ ಅನ್ನುವ ಪ್ರಾರ್ಥನೆಗಳಿದ್ರೆ ಯಾವ ತಪ್ಪು ಇಲ್ಲ. ಯಾಕೆಂದ್ರೆ ಇದು ನನ್ನ ವೈಯಕ್ತಿಕ ಸುಖವನ್ನು ಬಯಸಿ ನಾನು ಏನನ್ನೂ ಕೇಳ್ತಾ ಇಲ್ಲ. ಅಂದ್ರೆ ನಾವು ಕುಟುಂಬ ಅಂತ ಅನ್ನೋದು ಚಿಕ್ಕದು ಮಾಡ್ಕೊಳ್ಬಾರ್ದು. ದೇವರು ಹೇಗೆ ಕುಟುಂಬ ದೊಡ್ಡದು ಮಾಡ್ಕೊಂಡಿದ್ದಾನೆ, ಸತ್ರೈಲೋಕ್ಯ ಕುಟುಂಬ ಪಾಲನ ಪರ ಕುರಿಯಾಧರಿರ ಮಂಗಲಂ, ಜಗತ್ತಿನಲ್ಲಿ ಯಾರಿಗೆ ನೋವಾದ್ರೂ ಅದು ನಮಗೆ ಕಾಳಜಿಗೆ ಬರಬೇಕು. ಅಂದ್ರೆ ನಾವು ಸಹಾಯ ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅಯ್ಯೋ ಹೀಗಾಯ್ತಲ್ಲ ಇದಾಗಬಾರ್ದಿತ್ತು, ಇದಕ್ಕೇನಾದ್ರೂ ಪರಿಹಾರ ಕಾಣಬೇಕು. ನಮ್ಮಲ್ಲಿ ತುಂಬಾ ಬಾರಿ ಈಗ ಶಿಕ್ಷೆ ಅನ್ಯಾಯ ಇತ್ಯಾದಿಗಳು ನಡೆಸಿದಾಗ ಅವರಿಗೆ ಶಿಕ್ಷೆ ಕೊಡುವಾಗ್ಲೂ ಅದು ಶಿಕ್ಷಣ ಅನ್ನೋ ದೃಷ್ಟಿಯಿಂದ ಹೊರತು ನಮ್ಮ ಹಾಗೆ ಸಾಧಿಸುವುದು ಅಥವಾ ನೀನು ಅನ್ಯಾಯ ಮಾಡಿದ್ದೆಲ್ಲ ನಿನಗೂ ಹಾಗೆ ಆಗ್ಬೇಕು ಅಂತ ಅದಕ್ಕೆ ನಮ್ಮಲ್ಲಿ ಹಾಗೆ ಸಾಧಿಸುವುದು ಅಂತ ಹೇಳ್ತೇವೆ. ಆ ಭಾವದಿಂದ ನಾವು ಶಿಕ್ಷೆಯನ್ನು ಕೊಡುವುದು ಯಾವತ್ತಿಗೂ ನಡೀಬಾರದು. ನಮ್ಮ ಶಿಕ್ಷೆಯ ಉದ್ದೇಶ ಏನು ಅಂದ್ರೆ ಅದು ಕೂಡ ತಿದ್ದಿಕೊಂಡು ನಾಳೆ ಇನ್ನಷ್ಟು ದೇವರಿಗೆ ಹತ್ತಿರ ಆಗುತ್ತೆ ಅಂದ್ರೆ ಆಗ್ಲಿ, ಅಥವಾ ಕೆಲವೊಮ್ಮೆ ಅದು ತಿದ್ದಿಕೊಳ್ಳುವುದಕ್ಕೆ ಯೋಗ್ಯವಲ್ಲದೇ ಇದ್ದಾಗ ಇದರಿಂದ ಸಜ್ಜನರಿಗೆ ಅನ್ಯಾಯ ಆಗದೇ ಇರಲಿ ಅನ್ನೋದಕ್ಕೋಸ್ಕರ ಇದನ್ನು ದೂರ ಇಡ್ತಾ ಇರೋದು. ಅಂತ ಶಿಕ್ಷೆಯನ್ನು ಕೊಟ್ಟು ಅದನ್ನ ದಾರಿಗೆ ತರ್ಲಿಕ್ಕೆ ಆಗದೇ ಇದ್ರು ದಾರಿಯಲ್ಲಿ ಇರುವವರಿಗೆ ದಾರಿ ತಪ್ಪಬಾರದು ಅನ್ನೋ ಎಚ್ಚರ ಕೊಡ್ಲಿಕ್ಕೋಸ್ಕರ ಆ ಶಿಕ್ಷೆ ಇರುವುದು ಅಂತ ಯೋಚಿಸಿ ನಮ್ಮನ್ನ ನಾವು ಸಮರ್ಥಿಸಿಕೊಳ್ಬೇಕಾಗುತ್ತೆ. ಅಲ್ಲಿ ಎಷ್ಟೋ ಸರ್ತಿ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಗೊತ್ತಾಗುದಿಲ್ಲ, ಬಹಳ ಕಷ್ಟ. ಆದ್ರೆ ದೇವರ ಮೇಲೆ ಬಿಟ್ಟು ಫಲಾಪೇಕ್ಷೆ ಇಲ್ಲದೆ ಅವನೇ ನಡೆಸುವುದು ಅಂತ ಭಾವಿಸಿ ನಮ್ಮ ಎಲ್ಲ ಜೀವನದ ಕರ್ಮಗಳೂ ಕೂಡ ಪಾಠ ಕೇಳುವುದು ಮಾತ್ರ ಧರ್ಮ ಅಲ್ಲ. ನಮ್ಮ ಮನೆಯಲ್ಲಿ ನಾವು ಅಡಿಗೆ ಮಾಡ್ತೇವೆ, ನೆಲ ಒರೆಸ್ತೇವೆ, ಪಾತ್ರೆ ತೊಳಿತೇವೆ, ಆಫೀಸಿಗೆ ಹೋಗ್ತೇವೆ, ಅಲ್ಲಿಯ ಬೇರೆ ಬೇರೆ ತರದ ಕೆಲಸಗಳನ್ನ ಮಾಡ್ತೇವೆ,
ಅಥವಾ ಮನೆಗೆ ಬಂದು ಮಕ್ಕಳ ಜೊತೆಗೆ ಕಾಲ ಕಳೀತೇವೆ, ಎಲ್ಲೋ ಬಂಧುಗಳ ಜೊತೆಗೆ ಸ್ವಲ್ಪ ಹೊತ್ತು ಇರ್ತೇವೆ, ಅವರೇನೋ ಹೇಳಿದ ಕೆಲಸ ಹೊರಗೆ ನಿಂದು ಹೋಗಿ ಮಾರ್ಕೆಟಿನಿಂದ ಇನ್ನೇನೋ ತಂದು ಕೊಡ್ತೇವೆ, ಇದು ಎಲ್ಲವೂ ಪೂಜೆ ಆಗುವುದಕ್ಕಾಗುತ್ತೆ, ಇದು ಧರ್ಮ ಅಂತ ಅನ್ಸುತ್ತೆ. ಇಂತಹ ಧರ್ಮವನ್ನ ಆಚರಣೆ ಮಾಡಲಿಕ್ಕೆ ನಮಗೆ ಭಗವಂತ ಶಕ್ತಿ ಕೊಡ್ಲಿ ಅನ್ನುವ ಅಪೇಕ್ಷೆ ಅದು ಪ್ರೋಜ್ಜಿತ ಕೈತವನೇ ಆಗುತ್ತೆ. ಹಾಗಾದ್ರೆ ಈಶ್ವರ ಅರ್ಪಣದಿಂದಲೇನೆ ನನ್ನ ಎಲ್ಲ ಕೆಲಸಗಳು ಕೂಡ ನಡೆಯಲಿ ಅನ್ನೋದು ಮಾಂಗಲಿಕವಾದ ಧರ್ಮ. ಆ ಮಾಂಗಲಿಕವಾದ ಧರ್ಮವನ್ನ, ಕಪಟವಿಲ್ಲದ ಧರ್ಮವನ್ನ, ಫಲದ ಆಸೆ ಇಲ್ಲದ ಧರ್ಮವನ್ನ, ಭಗವಂತನ ಪ್ರೀತಿಗಾಗಿ ನಾವು ಬದುಕ್ತೇವೆ ಅಂತನ್ನುವ ಆಸೆ ಪಟ್ರೆ ಅಂತಹ ಧರ್ಮವನ್ನ ಬೋಧಿಸ್ಲಿಕ್ಕೋಸ್ಕರ ಈ ಭಾಗವತ ಗ್ರಂಥ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಧರ್ಮದಿಂದ ವೇದ್ಯನಾದ, ಧರ್ಮದಿಂದಲೇ ಪಡೆಯಬೇಕಾದ ಭಗವಂತ ಹೇಗೆ ನಮಗೆ ಸಿಗ್ತಾನೆ ಧರ್ಮದ ದಾರಿಯಿಂದ ಅನ್ನೋದನ್ನ ಈ ಭಾಗವತ ಹೇಳುತ್ತೆ. ಹಾಗಾಗಿ ಗ್ರಂಥದಲ್ಲಿ ನಮಗೀಗ ಮನಸ್ಸು ಬಂತು, ಇಂಥ ಧರ್ಮ ನಾನು ಆಚರಣೆ ಮಾಡಬೇಕು, ಇಂಥ ಧರ್ಮದಲ್ಲಿ ನಾನು ಸದಾ ಇರಬೇಕು, ನನ್ನ ಉಳಿದ ಎಲ್ಲ ತೊಂದರೆಗಳ ನಡುವೆಯೂ ನಾನು ಧರ್ಮದಲ್ಲಿ ಇದ್ದೇನೆ ಅನ್ನುವ ಭರವಸೆಗಾಗಿ ಆದ್ರೂ ನಾನು ಇದರ ಜೊತೆಗೆ ಅಧ್ಯಯನ ಮಾಡಿ ಒಂದು 100 ದಾರಿಯಲ್ಲಿ ಒಂದು 10 ದಾರಿಯನ್ನಾದ್ರೂ 10% ಆದ್ರೂ ನಾನು ಧರ್ಮದ ದಾರಿಯಲ್ಲಿ ಇರ್ಲಿಕ್ಕೋಸ್ಕರ ಇದನ್ನ ಅಧ್ಯಯನ ಮಾಡಬೇಕು ಅಂತ ಅನ್ನಿಸಿದ್ರೆ ಅರ್ಧ ಗೆದ್ದ ಹಾಗೆ, ಅದ್ರಷ್ಟಕ್ಕೆ ಮುಗಿಲಿಲ್ಲ ಅಂದ್ರು. ಇನ್ನೊಂದು ಸಣ್ಣ ಶಬ್ದ ಸೇರಿಸ್ತಾರೆ, ಶಬ್ದ ಸಣ್ಣದಾದ್ರೂ ಇದರಿಂದ ನಾವು ಕಲಿಬೇಕಾದ ಸಂಗತಿ ತುಂಬಾ ದೊಡ್ಡದಿದೆ. ಇದು ಅಷ್ಟು ಸುಲಭನೂ ಅಲ್ಲ, ಇದು ಮನುಷ್ಯ ಸಹಜವಾದ ಒಂದು ಗುಣ. ಆದ್ರೆ ಎಚ್ಚರ ತೊಟ್ಟರೆ ನಾವು ಈ ಅಪಾಯದಿಂದ ಪಾರಾಗುವುದು ಸುಲಭ ಆಗುತ್ತೆ. ಸತಾಂ ನಿರ್ಮತ್ಸರಾಣಾಂ ಸತಾಂ, ಇದು ಸಜ್ಜನರಿಗೋಸ್ಕರ ನಿರ್ಮಾಣ ಆದ ಕೃತಿ. ಎಂಥ ಸಜ್ಜನರು? ನಿರ್ಮತ್ಸರಿಗಳಾದ ಸಜ್ಜನರು. ನಿರ್ಮತ್ಸರ, ಮತ್ಸರ ಅಂದ್ರೆ ಏನು? ಮತ್ಸರ ಅಂತಂದ್ರೆ ನನ್ನಕ್ಕಿಂತ ಪಕ್ಕದಲ್ಲಿದ್ದವನು ಹೆಚ್ಚು ಮುಂದೆ ಸರಿತಾನೆ, ನನ್ನಕ್ಕಿಂತ ಹತ್ತಿರದವನು. ಅದು ಎಲ್ಲಿಗೆ ಅಂದ್ರೆ ಕೆಲವೊಂದ್ ಸರ್ತಿ ಧರ್ಮದ ಒಳಗೆ ಇದ್ದು ನಾವು ಈ ತಪ್ಪು ಮಾಡ್ತೇವೆ, ಅವನ್ ಜಾಸ್ತಿ ಜಪ ಮಾಡ್ತಾನೆ, ಅವನ್ ಜಪ ಮಾಡಬಾರ್ದು, ನಾನ್ ಮಾತ್ರ ಜಪ ಮಾಡ್ಬೇಕು, ಅವನಿಗೆ ಜಾಸ್ತಿ ವಿಷಯ ಗೊತ್ತಾಗುತ್ತೆ, ಅವನ್ ದೇವ್ರ ಹತ್ರ ಬೇಗ ಹತ್ರ ಹೋಗ್ತಾನೆ, ಅದರಿಂದ ಅವನಿಗೆ ಈ ವಿಷಯ ಗೊತ್ತಾಗ್ಬಾರ್ದು, ಅವನ ಉಪನ್ಯಾಸಕ್ಕೆ ಹೋಗ್ಬಾರ್ದು, ಅವನ ಜಪ ಮಾಡಬಾರ್ದು, ಅವನಿಗೆ ಆ ಪಾರಾಯಣದ ಅವಕಾಶ ಸಿಗ್ಬಾರ್ದು, ನನಗ್ ಮಾತ್ರ ಸಿಗ್ಬೇಕು, ನನಗೆ ಮಾತ್ರ ದೇವ್ರ ದರ್ಶನ ಆಗ್ಬೇಕು, ಅವನ್ ದೇವ್ರ ದರ್ಶನಕ್ಕೆ ಬರಬಾರ್ದು. ಈ ತರ ಕೆಲವೊಂದ್ ಸರ್ತಿ ಒಳ್ಳೆ ಕೆಲಸ ಮಾಡುವಾಗ್ಲೂ ನಾವು ಇಂತಹ ಕೆಲವು, ಅಥವಾ ನನ್ನ ದೇವರ ಪೂಜೆಯಲ್ಲೇ, ನನ್ನ ದೇವರ ಪೂಜೆ ದೊಡ್ಡದು, ಅವನ ದೇವ್ರೇನು ದೊಡ್ಡದಲ್ಲ, ಅವನ ದೇವ್ರು ನೋಡ್ಲಿಕ್ ಚೆನ್ನಾಗಿರ್ಬೋದು, ಆದ್ರೆ ನಾವು ಅದನ್ನ ಹೇಳುವಾಗ ಏ ಅವ್ರದ್ದು ಆಮೇಲೆ ಯಾವಾಗ್ಲೂ ದಾನ ಕೊಟ್ಟದ್ ಸಿಕ್ಕಿದ್ರಿ, ನಮ್ದು ಹಳೇ ಅದ್ ಮುತ್ತಾತನ ಕಾಲದಿಂದ ಬಂದ ನಮ್ಮ ಮನೆಯ ದೇವ್ರು, ಅವನದಕ್ಕಿಂತ ನಮ್ದು ದೊಡ್ಡದು, ನಮ್ಮದಕ್ಕಿಂತ ಅವನು ಚಿಕ್ಕದು ಅಂತ ಈ ತರದ ಯಾವ್ದಾವ್ದೋ ಮತ್ಸರಗಳು ನಮ್ಮೊಳಗೆ ಸೇರಿಕೊಂಡು, ಇನ್ನು ಸಂಪತ್ತಿನಿಂದ ಮೀರಿ ಹೋದ, ವಿದ್ಯೆಯಿಂದ ಮೀರಿ ಹೋದ, ರೂಪದಿಂದ ಮೀರಿ ಹೋದ, ಕುಲದಿಂದ ಮೀರಿ ಬಂದ, ಸಜ್ಜನ್ ಸಾರ್ವಜನಿಕವಾಗಿ ಅವನಿಗಿರುವ ಪ್ರಸಿದ್ಧಿಯಿಂದ ಅವನು ಹೆಚ್ಚಿದ್ದಾನೆ, ಈ ಮತ್ಸರಗಳೆಲ್ಲ ಅದು ಹೇಳಲಿಕ್ಕೆ ನಮಗೆ ಬೇಕಾಗಿಲ್ಲ. ಅಂದ್ರೆ ಅದು ಮತ್ಸರ, ಅದು ಕೆಟ್ಟದ್ದು ಅಂತ ನಾವು ಪ್ರತ್ಯೇಕವಾಗಿ ಬಿಡಿಸಿ ಹೇಳ್ಬೇಕಿಲ್ಲ. ನಾವು ಮಾಡುವ ಒಳ್ಳೆ ಕೆಲಸದಲ್ಲೂ ಕೆಲವೊಮ್ಮೆ ಮತ್ಸರ ತೋರಿ ಆ ಮಾಡುವ ಒಳ್ಳೆ ಕೆಲಸದ ಫಲವನ್ನೇ ನಾವು ಕಳ್ಕೊಳ್ಳೋದ್ರಲ್ಲಿ ಬಹಳ ನಿಸ್ಸೀಮರಾಗಿ ಬಿಡುತ್ತೇವೆ. ಅದಾಗಬಾರದು ಅನ್ನೋದನ್ನ ನೆನಪಿಸುವ ಹಾಗೆ ನಿರ್ಮತ್ಸರಾಣಾಂ ಸತಾಂ, ಸಜ್ಜನರಿಗಾಗಿ ಈ ಗ್ರಂಥ ಹೇಳಿದ್ದು. ಆದ್ರೆ ಎಂತಹ ಸಜ್ಜನರಾಗ್ಬೇಕು ನಾವು ಅಂದ್ರೆ ಮತ್ಸರವಿಲ್ಲದ ಸಜ್ಜನರಾಗ್ಬೇಕು. ಇಲ್ಲಿ ಮತ್ಸರ ಅಂತಂದಾಗ, ಹಾಗಾದ್ರೆ ಮತ್ಸರ ಇರುವ ಸಜ್ಜನರೂ ಇದ್ದಾರೆ ಅಂತಾಯ್ತು. ನಿರ್ಮತ್ಸರಾಣಾಂ ಸತಾಂ ಅಂತ ಹೇಳುವುದ್ರಿಂದ ಸಜ್ಜನರೇ ಅವರು, ಆದ್ರೆ ಮತ್ಸರ ಇದೆ. ನಾವು ನಿರ್ಮತ್ಸರಿಗಳಾಗಬೇಕು ಇನ್ನೂ ಹೆಚ್ಚು ಹೆಚ್ಚು. ಅದನ್ನೇ ನಾನು ಈಗ ಈ ಇಷ್ಟೊತ್ತು ಹೇಳಿದ್ದು ನಿಮಗೆ. ಮತ್ಸರ ಅನ್ನೋದು ಮನುಷ್ಯನಿಗೆ ಸಹಜವಾದ ಒಂದು ಡ್ರಾಬ್ಯಾಕ್, ಅದು ಇದ್ದೇ ಇರುತ್ತೆ. ತಕ್ಷಣದಲ್ಲಿ ಸುಲಭದಲ್ಲಿ ಬಿಟ್ಟು ಬಿಡ್ತೇನೆ ಅಂತ ಅನ್ನೋದು ಸಾಧ್ಯ ಇಲ್ಲ. ಆದ್ರೆ ಅಲ್ಲೂ ಕೂಡ ನಾವು ಈಗ ನಾವು ಒಂದು 5-6 ದಿವಸದಿಂದ ದೇವರ ದರ್ಶನ ಮಾಡ್ತಾ ಇದ್ದೇವೆ. ಯಾರೋ ಒಬ್ರು ಹೊರಗಿನವರು, ದೂರದವರು, ಬಹಳ ಗಡಿಬಿಡಿಯಿಂದ ಅಪರೂಪಕ್ಕೆ ಬಂದವರು, ನಾವು 3-4 ದಿವಸದಿಂದ 5-6 ದಿವಸದಿಂದ ನೋಡ್ತಾ ಇದ್ದೇವೆ. ಅವ್ರು ಬಂದು ಎದುರುಗಡೆ ದರ್ಶನಕ್ಕೆ ಅಂತ ಮುಖ ಮಾಡಿದ ತಕ್ಷಣ, ಯಾಕಂದ್ರೆ ನಮ್ಗೆ 5 ದಿವಸದಿಂದ ಅಲ್ಲೇ ನಿಂತು ಅದು ನಮ್ಮ ಜಾಗ ಅಂತ ಒಂದು ಭ್ರಮೆ ಬಂದಿರುತ್ತೆ. ಏ ನಾನು ಇಲ್ಲಿ ನಿಲ್ಲೋ ಜಾಗ, ಇದು ನಾನ್ ಕೂತ್ಕೊಳ್ಳೋ ಜಾಗ, ಇದು ನಾನ್ ಪಾರಾಯಣ ಮಾಡೋ ಜಾಗ, ಇದು ನಾನು ಊಟ ಮಾಡೋ ಜಾಗ, ನಮ್ಗೆ ಎಲ್ಲಾ ಕಡೆಯಲ್ಲಿ ಇಂಥದ್ದೆಲ್ಲ ನಾನು ನಾನು ನಾನು. ವಸ್ತುತಃ ಅದು ಮಠನೂ ನಂದಲ್ಲ, ದೇವ್ರು ನಂದಲ್ಲ, ದೇವಸ್ಥಾನನು ನಂದಲ್ಲ, ಎಂಥದ್ದು ನಂದಲ್ಲ. ಆದ್ರೆ 4 ದಿವಸ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅನ್ನೋ ಅಷ್ಟೇ ಕಾರಣಕ್ಕೆ ಅದು ನಂದು ಅಂತ ಒಳಗಿನಿಂದ ನಾವು ಆ ಭಾವನೆಯನ್ನ ತಾಳಿ ಆ ಮೂಲಕ ಅದರ ಮೇಲೆ ನಮ್ಮ ಒಡೆತನವನ್ನ ನಾವು ಅಲ್ಲೇ ಗಮನಿಸಿ ಆಗಿರುತ್ತೆ. ಯಾರೋ ಒಬ್ಬ ಪಾಪ ದೂರದಿಂದ ಬಂದ, ಅವನು ಗೊತ್ತಿಲ್ಲ, ಅವನು ನಾವು ಕೊಡುವ ಜಾಗದಲ್ಲಿ ಬಂದ್ ಮೊದ್ಲೇ ಕೂತಿದ್ದಾನೆ. ರೀ ಏನ್ರಿ ನಿಮ್ಗೆ ಗೊತ್ತಾಗಲ್ಲ, ಇದು ನಮ್ ಜಾಗ,
ಯಾರು ಬರ್ಕೊಟ್ಟಿದ್ರು, ಯಾವಾಗ ಬರ್ಕೊಟ್ಟಿದ್ರು, ಬೇಕಾದಷ್ಟು ಜಾಗ ಇರುತ್ತೆ. ಎಲ್ಲೋ ಒಂದ್ ಕಡೆ ಕೂತ್ರೆ ಅದು ದೇವ್ರ ಪ್ರಸಾದಕ್ಕೆ. ನಾವು ಬಂದದ್ದು ದೇವ್ರ ಪ್ರಸಾದಕ್ಕೆ, ಅವರು ಬಂದದ್ದು ದೇವ್ರ ಪ್ರಸಾದಕ್ಕೆ. ನಾವು ಬಂದು 4 ದಿವಸ ಆಗಿ ನಮ್ಗೆ ಆ ಜಾಗದಲ್ಲಿ ದೇವ್ರು 4 ದಿವಸ ಇಲ್ಲೇ ಕೂಡು ಅಂತ ಕೊಟ್ಟಿದ್ದ. ಈ 5ನೇ ದಿವಸದಲ್ಲಿ ಯಾರೊಬ್ಬ ಇನ್ನೊಬ್ಬ ಬಂದ. ಈ ನೆಲದ ಆಳ್ವಿಕೆ ಅಂತ ಅನ್ನೋದು ಒಬ್ಬ ರಾಜನ ಕೈಯಲ್ಲಿ ಒಂದು 50 ವರ್ಷ ಇದ್ದ ಹಾಗೆ, ಮುಂದೆ ಮತ್ತೊಬ್ಬ ರಾಜ ಬಂದ ಆಳ್ತಾನೆ. ಅವನು ಆಳುವಾಗ್ಲೂ ಅದು ನನ್ನ ಕರ್ತವ್ಯ ಅಂತ ಮಾಡಿದ್ರೆ ಮಾತ್ರ ಅವನು ರಾಜನ ಹೊಣೆಗಾರಿಕೆಯಲ್ಲಿ ಸರಿಯಾಗಿ ನಡೆದಿದ್ದಾನೆ ಅಂತ ಅರ್ಥ. ಹಾಗೆ ನಮ್ಗೆ ಆ ಜಾಗದಲ್ಲಿ ಕೂಡ್ಲಿಕ್ಕೆ ಆಗ್ಲಿಲ್ಲ ಅಂದ ತಕ್ಷಣ ನಮ್ಗೆ ಸಿಟ್ಟು ಬಂದ್ರೆ, ನಾವು ಆ ದೇವರ ಪ್ರಸಾದವನ್ನು ಸ್ವೀಕರಿಸುವ ಜಾಗದಲ್ಲಿ ಅಷ್ಟೆಲ್ಲ ಎಚ್ಚರವನ್ನ ಹೊಂದಿಯೂ ಮತ್ತೆ ಜಾರಿದ್ದೇವೆ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಅಂತಹ ಜಾರುವಿಕೆ ನಮ್ಮಲ್ಲಿ ಇರಬಾರದು. ಮುಂದೆ ಇದರ ವಿಷಯದಲ್ಲಿ ಕಪಿಲ ಗೀತೆಯಲ್ಲಿ ತುಂಬಾ ಚೆನ್ನಾಗಿ ಈ ಮಾತನ್ನ ದೇವಹೂತಿಗೆ, ಅಮ್ಮನಿಗೆ ಮಗನಾಗಿ ಕಪಿಲ ಅವತಾರದಲ್ಲಿ ಹೇಳ್ತಾನೆ. ಅದು 3ನೇ ಸ್ಕಂದದಲ್ಲಿ ಬರುತ್ತೆ. ಅಲ್ಲಿ ಬಂದ ಮಾತು ನೆನಪಿಸಿಕೊಳ್ಳುವುದಾದ್ರೆ, ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವ ಶಾಂತ ಸಾಧವ ಸಾಧು ಭೂಷಣ ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರುವಂತೆಯೇ ದೃಢ ಮತ್ಕೃತೆ ತ್ಯಕ್ತ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವಾಹ. ಜೀವನದಲ್ಲಿ ಎಂಥ ಕಷ್ಟಗಳು ಬಂದಾಗಲೂ ಆ ಕಷ್ಟ ಬಂದಾಗ ದುಃಖ ಆಗುತ್ತೆ. ನಾನು ಹೇಳ್ತಾ ಇರೋದು ನೋವಾಗುದಿಲ್ಲ ಅಂತ ಹೇಳ್ತಾ ಇಲ್ಲ, ನೋವಾಯ್ತು ಅಂತಾನೆ ನೆನ್ಪಿಸ್ಕೊಂಡು ಮತ್ತೆ ದುಃಖ ಪಡುದಿಲ್ಲ. ಈಗ ಮೊನ್ನೆ ಬಿದ್ದ ಗಾಯ ಅಥವಾ ಮೊನ್ನೆ ಯಾರೋ ಒಬ್ರು ಬೈದ ವಿಷಯ, ಅವತ್ತು ನೋವಾಯ್ತು, ಅವತ್ತು ವಾಪಸ್ ಬೈದಾಯ್ತು, ಜಗಳ ಆಯ್ತು, ಇಲ್ಲ ಗೊತ್ತಿಲ್ಲ ಅಂತ ಗೊತ್ತಿಲ್ಲದೆ ಆಯ್ತು ಅಂತ ಸಮಸ್ಯೆ ಪರಿಹಾರನು ಅಲ್ಲೇ ತಿಳಿ ಆಯ್ತು. 10 ದಿವಸ ಆದ್ಮೇಲೆ ಅದೇ ಘಟನೆ ನೆನೆಸ್ಕೊಂಡು ಮತ್ತೆ ಅಳತಾ ಇದ್ದೇವೆ ಅಂದ್ರೆ, ನನಗೊಂದು ಹಾಗ್ ಬೈಬಹುದಿತ್ತ, ನನಗೊಂದು ಹಾಗ ಅನ್ಯಾಯ ಮಾಡಬಹುದಿತ್ತ, ಅವತ್ತೆಲ್ಲ ತೀರ್ಮಾನ ಆಗಿದೆ, ಇಲ್ಲ ಅವ್ನು ಮಾಡಿದ ತಪ್ಪು ಕ್ಷಮೆ ಕೇಳಿ ಆಗೋಗಿದೆ, ಮತ್ತೆ ಅದನ್ನೇ ನಾವು ಮಾಡ್ತೇವೆ ಅಂದ್ರೆ ಇದು ನಾವೇ ತಂದುಕೊಳ್ಳುವ ದುಃಖ, ಇದು ನಾವೇ ತಂದುಕೊಳ್ಳುವ ಅವ್ಯವಸ್ಥೆ, ಅನ್ಯಾಯ. ಈ ತರ ಬೇಕಾದಷ್ಟು ಯೋಚನೆ ನಮ್ ನಮ್ ಜೀವನದಲ್ಲಿ ಬೇರೆಯವರಿಗಿಂತ ಹೆಚ್ಚು ನಾವೇ ಈ ವಿಷಯದಲ್ಲಿ ನಮ್ಗೆ ಪ್ರಮಾಣ ಆಗಿ ನಿಲ್ತೇವೆ. ಹಾಗಾಗಿ ಯಾವುದೇ ಕಷ್ಟಗಳು ಬಂದಾಗಲೂ ಅದನ್ನ ನಿಗ್ರಹಿಸಿ ಸಹಿಸಿ ನಿಲ್ಲುವಂತಹ ಶಕ್ತಿ ನಮಗೆ ಬಂದ್ರೆ ನಮ್ಮಲ್ಲಿ ಸ್ವಲ್ಪ ಆದ್ರೂ ಸಜ್ಜನಿಕೆ ಇದೆ. ಆತ್ಮವಿಶ್ವಾಸದಿಂದ ಬದುಕಿನ ಅನೇಕ ದುರ್ಭರವಾದ ಘಟನೆಗಳನ್ನ ಮೀರಿ ನಿಲ್ಲುವ ತಾಕತ್ತು ಬಂದ್ರೆ ಅದು ಸಜ್ಜನಿಕೆಯ ಒಂದು ಮುಖ. ಸಾಧವ ಸಾಧು ಭೂಷಣ ಅಂತ ಮಾತು ಹೇಳಿದ್ದು, ಸಜ್ಜನರು ಸಾಧುಗಳು ಅಂತ ಅನ್ನಿಸುವಂತಹದ್ದು ಕಷ್ಟಗಳು ಬಂದಾಗ್ಲೂ ಅದನ್ನ ಹಲ್ಲು ಕಚ್ಚಿ ಸಹಿಸಿಕೊಂಡು ಮುನ್ನಡೆಯುವುದು. ನೋವಾಗುದಿಲ್ಲ ಅಂತಲ್ಲ, ತಿತಿಕ್ಷವ ಅಂತ ಅದಕ್ಕೆ ಆ ಶಬ್ದ ಬಳಸುದು. ತಾನ್ ಸ್ಥಿತಿಕ್ಷಸ್ವ ಭಾರತ ಆಗಮಾಪಾಯಿನೋ ನಿತ್ಯಾಹ ಅಂತ ಕೃಷ್ಣ ಇದನ್ನೇ ಅರ್ಜುನನಿಗೆ ಬೋಧಿಸಿದ್ದು. ಜೀವನದಲ್ಲಿ ಕಷ್ಟಗಳು ಬರುವುದಿಲ್ಲ ಅಂತ ಯಾರಿಗೂ ಇಲ್ಲಿ ತನಕ ದೇವರು ಶರ ಬರ್ಕೊಟ್ಟಿಲ್ಲ, ಬದುಕು ಆ ರೀತಿ ಯಾರಿಗೂ ಪ್ರಾಮಿಸ್ ಮಾಡಿಲ್ಲ. ಅದು ಜೀವನದ ಅವಿಭಾಜ್ಯ ಅಂಗ, ಕಷ್ಟಗಳು ಸುಖಗಳು. ಅದಕ್ಕೆ ಆಗಮ ಅಪಾಯಿನ, ಬರ್ತಾವೆ ಹೋಗ್ತಾವೆ, ಬರ್ತಾವೆ ಹೋಗ್ತಾವೆ. ಅದು ಸುಖಕ್ಕೂ ಹಾಗೆ ದುಃಖಕ್ಕೂ ಹಾಗೆ. ನಿಮಗೆ ಸುಖ ಬಂದಾಗ ನೀವು ಬೇಡ ಹೇಳಿದ್ದೀರಾ, ಏ ಎಂತ ಅದ್ಭುತ ಇವತ್ತು, ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲ ಇಂಥದ್ದೊಂದು ಆಯ್ತು, ಏ ನಾನು ನಿರೀಕ್ಷೆ ಮಾಡಿರ್ಲಿ, ಇದು ಯಾಕೆ ಬಂತು ಅಂತ ನಾವು ಯಾವತ್ತಾದ್ರೂ ಕೈ ಚೆಲ್ಲಿದ್ದೇವ ಆ ಸುಖವನ್ನ, ಅಥವಾ ಪಕ್ಕಕ್ಕೆ ಸರಿಸಿದ್ದೇವ? ಇಲ್ಲ. ಹಾಗಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡಿದ್ಮೇಲೆ ದುಃಖನು ಹಾಗೆ ಬರುತ್ತೆ, ಬಂದು ಹೋಗ್ತಾ ಇರುತ್ತೆ. ಬಂದಾಗ ನೋವಾಯಿತು ಅನ್ನೋದು ಸತ್ಯ, ಖುಷಿಯಾದಾಗ ಹೇಗೆ ನಾವು ಅದನ್ನ ಅದರಲ್ಲಿ ಮುಳುಗಿದೆವೋ ಹಾಗೆ ದುಃಖ ಬಂದಾಗಲೂ ಅದು ಸಹಜವಾಗಿ ಬರುವಂತದ್ದೇ, ಬರ್ಬೇಕಿತ್ತು ಬಂತು, ಸುಖ ಬಂದಂತೆ ಅಂತ ಸ್ವೀಕರಿಸುವ ಸಹಜ ತಿತಿಕ್ಷಾ ಅನ್ನುವ ಗುಣ ಅದು ನಮ್ಮಲ್ಲಿ ಮತ್ತಷ್ಟು ಆತ್ಮಿಕವಾದ ಬಲವನ್ನ ಹೆಚ್ಚಿಸುತ್ತೆ. ತಿರಸ್ಕಾರ ಯಾರಾದ್ರೂ ಮಾಡಿದ್ರೆ, ರೇಗಾಡದೆ ತಾಳ್ಮೆ ಕೆಡದೆ ಸಹನೆಯಿಂದ ಇರಬಲ್ಲವನಾದ್ರೆ ಅವನು ಸಜ್ಜನ ಆಗ್ತಾನೆ. ಕಷ್ಟಗಳು ದುಃಖಗಳು ಬಂದಾಗಲೂ ಇನ್ನೊಬ್ಬರಿಗೆ ಬಂದಾಗ, ತನಗೆ ಅಂತಲ್ಲ ಇನ್ನೊಬ್ಬರಿಗೆ ಬಂದಾಗ, ಅವನು ಕರುಣೆಯಿಂದ ಇನ್ನೊಬ್ಬನ ಬಗ್ಗೆ ಬಾಗುತ್ತಾನೆ ಅಂದ್ರೆ ಅವನು ಸಜ್ಜನ ಅಂತ ಅರ್ಥ. ನಮ್ಮಲ್ಲಿ ನಾವೇ ಅನಲೈಸ್ ಮಾಡ್ಕೊಂಡು ಹೋಗ್ಬೋದು, ನಮ್ಗೆ ಇನ್ನೊಬ್ರಿಗೆ ಕಷ್ಟ ಆದಾಗ ನಮಗೂ ಬೇಸರ ಅನ್ನಿಸುತ್ತ, ಅಥವಾ ಇನ್ನೊಬ್ಬ ಬಾಯಿ ಬಂದಾಗ ಬೈದಾಗಲೂ ನಾವು ಕೂಡ್ಲೇ ರಿಯಾಕ್ಟ್ ಆಗದೆ ಸ್ವಲ್ಪ ಹೊತ್ತು ಏನು ಅದು ಎತ್ತ ಅಂತ ಅದನ್ನ ತಿಳ್ಕೊಂಡು ಆಮೇಲೆ ಅವನನ್ನ ಸಮಾಧಾನದಿಂದಲೇನೆ ಹ್ಯಾಂಡಲ್ ಮಾಡ್ತಾ ಇದ್ದೇವಾ, ಸಹನೆಯಿಂದ ಇರ್ತೇವಾ, ಅಥವಾ ಎಷ್ಟು ಕಷ್ಟ ಬಂದಾಗ್ಲೂ ನಮ್ಮ ಆತ್ಮವಿಶ್ವಾಸ ನಾವು ಕಳ್ಕೊಳ್ಳದೆ ಆಗ್ಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೊಂದಿರಲಿ ಅಂತ ಯೋಚನೆ ಮಾಡ್ಕೊಂಡು ಮುಂದೆ ನುಗ್ತೇವಾ? ನಾವು ಯಾರನ್ನೂ ಕೂಡ, ಅದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲವನ್ನೂ ಕೂಡ ಪ್ರಕೃತಿಯನ್ನು ಒಂದು ಭಾಗ ಅಂತ ಸ್ವೀಕರಿಸಿ ಬದುಕ್ತಾ ಇದ್ದೇವಾ? ಅಂದ್ರೆ ಅಜಾತ ಶತ್ರು, ಧರ್ಮರಾಜನನ್ನ ಅಜಾತ ಶತ್ರು ಅಂತ ಹೇಳಿದ್ದು ಅವನಿಗೆ ಯಾರು ಶತ್ರುಗಳು ಇರಲಿಲ್ಲ ಅಂತಷ್ಟೇ ಹೊರತು,
ಬೇರೆಯವರು ಅವನನ್ನ ಶತ್ರು ಅಂತ ಕಾಣ್ಲಿಲ್ಲ ಅಂತಲ್ಲ, ದುರ್ಯೋಧನ ಯಾವಾಗ್ಲೂ ಶತ್ರು ಅಂತಾನೆ ಕಂಡದ್ದು. ಅಟಲ್ ಬಿಹಾರಿ ವಾಜಪೇಯಿಗಳನ್ನ ಶತ್ರುಗಳೂ ಮೆಚ್ಚುತ್ತಾ ಇದ್ರು, ಅಜಾತ ಶತ್ರು ಅಂತ ಕರಿತಾ ಇದ್ದದ್ದು ಅವ್ರಿಗೆ ಶತ್ರುಗಳೇ ಇರ್ಲಿಲ್ಲ ಅಂತಲ್ಲ. ಆದ್ರೆ ಆ ವ್ಯಕ್ತಿ ಯಾರನ್ನೂ ಕೂಡ ಶತ್ರುವಿನ ಹಾಗೆ ಪರಿಗಣಿಸ್ತಾ ಇರ್ಲಿ, ಎಂಥ ಒಬ್ಬ ಕೆಟ್ಟ ಪಾರ್ಟಿಯವನಾದ್ರೂ ಕೂಡ ಅವನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ರು. ಅಂದ್ರೆ ಆ ಕಾಲದಲ್ಲಿ ಕೆಟ್ಟತನ ಇದ್ರೂ ಕೂಡ ಜೊತೆಗೆ ಎಲ್ಲೋ ಒಂದಿಷ್ಟು ಒಳ್ಳೆತನದ ಭಾವ ಇದ್ದೇ ಇರುತ್ತೆ ಅಂತನ್ನುವ ಒಂದು ನಿರೀಕ್ಷೆ. ಹಾಗಾಗಿ ಅಜಾತ ಶತ್ರು, ಯಾರು ದ್ವೇಷಿಸಿದ್ರು ನಾನ್ ದ್ವೇಷಿಸಲಾರೆ ಅನ್ನುವ ರೀತಿಯ ಯುಧಿಷ್ಠಿರನ ಗುಣ ಅದು. ಉದ್ವೇಗಕ್ಕೊಳಗಾಗದೆ, ಬೇಡವಾದದನ್ನ ಬಯಸದೆ, ಸಿಗ್ಲಿಲ್ಲ ಅಂತ ಕೋಪಗೊಳ್ಳದೆ ಸ್ಥಿರವಾಗಿ ಬದುಕನ್ನ ನಡೆಸಬಲ್ಲವ ಸಜ್ಜನ ಅಂತ ಅನಿಸಿಕೊಳ್ಳುತ್ತಾನೆ. ಅಂದ್ರೆ ಇದು ನಾವು ಸಾಮಾಜಿಕವಾಗಿ ಜನರ ನಡುವೆ ಇರುವಾಗ ಇರಬೇಕಾದ ಸಜ್ಜನಿಕೆ. ಆದ್ರೆ ಇಷ್ಟರಲ್ಲಿ ಮುಗಿಯುವುದಿಲ್ಲ. ಈ ಸಜ್ಜನಿಕಳ ಜೊತೆಗೆ ನಮಗೆ ಶಾಸ್ತ್ರದ ಬಗ್ಗೆ ಅನನ್ಯವಾದ ಗೌರವ, ಭಗವಂತನನ್ನ ಅನನ್ಯವಾಗಿ ಪ್ರೀತಿಸುವಂತಹದ್ದು, ಭಗವಂತನನ್ನ ಪ್ರೀತಿಸುವ ಗ್ರಂಥಗಳ ಮೂಲಕ ಭಗವಂತನನ್ನ ಕಾಣುವ ಪ್ರಯತ್ನದಲ್ಲಿರುವ ವಿದ್ವಾಂಸರ ಬಗ್ಗೆ ಅಥವಾ ಜ್ಞಾನಿಗಳ ಬಗ್ಗೆ ನಾವು ತಾಳಬೇಕಾದ ಸಹಜವಾದ ನಿಲುವು. ಅಂದ್ರೆ ಇದ್ ಹೊರಗಿದ್ದೆಲ್ಲ ಇದ್ದು ಅವನು ದೇವರನ್ನೇ ವಿರೋಧಿಸ್ತಾನೆ, ಶಾಸ್ತ್ರಗಳನ್ನೇ ಬೈತಾನೆ ಅಂತಾದ್ರೆ ಅದು ಮತ್ತೆ ಉಪಯೋಗ ಇಲ್ಲ, ಸಜ್ಜನಿಕೆ ವೇಸ್ಟ್ ಆಯ್ತು. ಅಂದ್ರೆ ನಾವ್ ಎಷ್ಟೋ ಸರ್ತಿ ಕೆಲವರನ್ನೆಲ್ಲ ಗಮನಿಸುವುದಿದೆ, ಏನು ಒಳ್ಳೆ ಜನ, ಎಷ್ಟು ಸಮಾಜಕ್ಕೆ ಸಹಾಯ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ದೇವರು ದಿಂಡ್ರು ಈ ವಿಷಯಕ್ಕೆ ಬಂದಾಗ ಅವರು ರಕ್ತದಾನ ಕ್ಯಾಂಪಿಗೆ ಇರ್ತಾರೆ ಹೊರತು ಸಾರ್ವಜನಿಕ ಅನ್ನ ಸಂತರ್ಪಣೆಗೆ ಬಡಸ್ಲಿಕ್ಕೆ ಬರಲ್ಲ. ಅಂದ್ರೆ ಇದೊಂದು ಸುಮ್ಮನೆ ನಾನು ಉದಾಹರಣೆ ಹೇಳಿದ್ದು. ಹೀಗೆ ದೇವ ದೈವಗಳ ನಂಬಿಕೆಯಿಂದ ಆಚೆಗೆ ಇದ್ದು ಅದು ತಪ್ಪಲ್ಲ, ಅಂದ್ರೆ ಸಮಾಜಕ್ಕೆ ಬಾಧಕ ಅಲ್ಲ, ಅವರು ಭಯೋತ್ಪಾದಕರಿಗಿಂತ ಎಷ್ಟೋ ಬೆಟರು. ಆದ್ರೆ ಅಲ್ಲಿಗೆ ನಿಜವಾದ ಸಜ್ಜನಿಕೆ ಪೂರ್ಣ ಆಗ್ಲಿಲ್ಲ ಅಂತ ಹೇಳಿಕ್ ಹೊರಟದ್ ನಾನು. ನನ್ನ ಬದುಕು ಭಗವಂತನ ಸೇವೆಗಾಗಿ ಮೀಸಲು ಅಲ್ಲ. ಭಗವಂತನ ಸೇವೆ ಅಂತಂದ್ರೆ 24 ಗಂಟೆ ದೇವರ ಕೋಣೆಯಲ್ಲಿ ಕೂಡ್ತೇವಾ? ಕೂಡ್ಲಿಕ್ಕೆ ಆಗುದಿಲ್ಲಲ್ಲ. ಪುಣ್ಯಾತ್ಮ ನಿಮ್ಗೆ ಯಾರು ಹೇಳಿದ್ರು ದೇವರ ಕೋಣೆಯಲ್ಲೇ ಕೂತು ದೇವರನ್ನ ಪ್ರೀತಿಸಬೇಕು ಅಂತ? ದೇವರ ಕೋಣೆ ಇಲ್ಲದೇನು ಭಗವಂತನನ್ನ ನಾವು ಹೊರಗಿನಿಂದ ಕಾಣುವ ಪ್ರತಿಯೊಂದು ಕೆಲಸದಲ್ಲೂ ಭಗವಂತನ ಪ್ರೀತಿಯನ್ನು ಇಟ್ಟು ಬದುಕ್ಲಿಕ್ಕಾಗತ್ತೆ. ಹೀಗೆ ಸಜ್ಜನ ಅಂತಂದ್ರೆ ಅಸೂಯೆ, ಹೊಟ್ಟೆಕಿಚ್ಚು ಇತ್ಯಾದಿಗಳು ನಮ್ಮಲ್ಲಿ ಯಾವತ್ತೂ ಇರಬಾರದು ಅಂತ. ಅದರಲ್ಲಿ ಮತ್ತೆ ಅಸೂಯೆ ಅನ್ನುವ ಶಬ್ದ, ಮತ್ಸರ ಅನ್ನುವ ಶಬ್ದ ಬೇರೆ ಬೇರೆ ಅರ್ಥದಲ್ಲಿದೆ. ನಾವಿವತ್ತು ಸಹಜವಾಗಿ ಒಂದೇ ಇದನ್ನು ಕೂಡ ಮಧ್ವಾಚಾರ್ಯರು ಹೈಲೈಟ್ ಮಾಡಿದ್ರಿಂದ ಮಾತ್ರ ಗೊತ್ತಾಯಿತು. ಶಾಸ್ತ್ರ ಎಲ್ಲೂ ಕೂಡ ನಾವು ಲೋಕದಲ್ಲಿ ಪ್ರಯೋಗ ಮಾಡುವಾಗ ಅಸೂಯೆ ಅನ್ನೋದನ್ನ ಮತ್ತು ಮತ್ಸರ ಅನ್ನೋದನ್ನ ಬೇರೆ ಬೇರೆ ಅರ್ಥದಲ್ಲಿ ಇದೆ ಅಂತ ನಾವು ಪ್ರಯೋಗಿಸಿದ್ ನೋಡಲ್ಲ. ಆದ್ರೆ ಆಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ, ಅಪರೂಪದ ಒಂದು ಘಟನೆಯನ್ನ ನೆನಪಿಸ್ತಾರೆ ಈ ಮತ್ಸರ ಶಬ್ದವನ್ನ ಅರ್ಥ ಮಾಡಿಸ್ಲಿಕ್ಕೋಸ್ಕರ. ಅಸೂಯೆ ಮತ್ತು ಮತ್ಸರ ಈ ಎರಡು ಶಬ್ದಗಳ ನಡುವಿನ ಅಂತರ ಏನು ಮತ್ತು ಅದು ನಮ್ಮಲ್ಲಿ ಯಾವುದು ಇದೆ ಅಂತ ನಾವು ಎರಡನ್ನು ಪರಿಶೀಲಿಸಿ ಬೇಕಾದ್ಯಾವುದು, ಬೇಡವಾದ್ಯಾವುದು, ಬೇಕು ಅಂತಂದಾಗ ಅದು ಎಷ್ಟು ಬೇಕು, ಬೇಡ ಅಂದಾಗ ಎಷ್ಟು ಬಿಡಬೇಕು, ಈ ಸಂಗತಿಗಳನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಈ ವಿಷಯಕ್ಕೆ ಕಿವಿಯಾಗೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು. ತಾತ್ಪರ್ಯ ಚಿಂತನೆಗೆ ಬಹುಶಃ ಇವತ್ತು ಸಮಯ ಮೀರಿ ಹೋಯಿತು ಅಂತ ಅನಿಸ್ತಾ ಇದೆ. ನಾಳೆ ತಾತ್ಪರ್ಯ ನಿರ್ಣಯದ ಚಿಂತನೆಯನ್ನ ಒಂದು ದಿವಸ ಭಾಗವತ, ಒಂದು ದಿವಸ ತಾತ್ಪರ್ಯ ನಿರ್ಣಯ ಮಾಡಬಹುದಾ? ಹಾಗೆ ಮಾಡೋಣ ಸರ್. ಹೇಳೋ ಬರದಲ್ಲಿ ಸ್ವಲ್ಪ ಟೈಮ್ ಆಗಿಬಿಡುತ್ತ ಸರ್. ಹೌದು, ಅದ್ ಗೊತ್ತೇ ಆಗ್ಲಿಲ್ಲ. ನಾನ್ ಈಗ ನೋಡ್ತಾ ಇದ್ದೆ, ನಾನು 5 ನಿಮಿಷ ಆಯ್ತು ಅಂತ ಅನ್ಕೊಂಡು ನೋಡ್ತಾ ಇದ್ದೇನೆ, 50 ನಿಮಿಷ ಆಗಿದೆ. ಹೌದು ಸರ್, ಅದಕ್ಕೆ ಹಿಂಗ್ ಮಾಡೋ ಸರ್. ಅಂದ್ರೆ 7 ಗಂಟೆಗೆ ಇರ್ಲಿ, ಒಂದ್ ದಿವಸ ಮಹಾಭಾರತ ನೋಡ್ರಿ, ಒಂದ್ ದಿವಸ ಇದನ್ ಮಾಡ್ಲಿಕ್ಕೆ ಆಗತ್ತ? ಈ ಮೆಸೇಜ್ ಆಗ್ಬಿಡ್ತು ನೋಡಿ ಸರ್. ಹಾಗೆ ಮೆಸೇಜ್ ಆಗ್ತದೆ ಪ್ರವಚನ ಕತೆ ಹರೇ ಕೃಷ್ಣ ಹೇಳಿ. ಇಲ್ಲ 7 ಗಂಟೆ ಆಗ, 7 ಗಂಟೆ ಆಯ್ತು, 8 o'clock ಬರ್ತೀಯಾ? ಲಿಂಕ್ ಬೇರೆ ಬೇರೆ, ಒಂದೇ ಲಿಂಕ್ ಬಂದು ಗುರುಗಳೇ, ಹಾಗೆ ಮಾಡುದು ಒಳ್ಳೆ ನೋಡೋಣ. ನಮ್ಗೆ ಇವರು ಕೇಳೋಣ, ಬೇರೆ ಬೇರೆನೇ ಇರ್ಲಿ, ಒಂದು ದಿವಸ ಆ ಲಿಂಕ್ ನಿಂದ, ಒಂದ್ ದಿವಸ ಈ ಲಿಂಕ್ ನಿಂದ ಸೇರುದಷ್ಟೇ. ಅಂದ್ರೆ ಅದ್ರ ರೆಕಾರ್ಡ್ ಬೇರೆ ಬೇರೆ ಸಿಗುದು ಸುಲಭ, ಇಲ್ಲಾಂದ್ರೆ ಎರಡು ಮಿಕ್ಸ್ ಆದ್ರೆ ಯಾವ್ದ್ರದ್ದು ಯಾವ್ದು ಗೊತ್ತಾಗ.
ನಮಸ್ಕಾರ. ನಮಸ್ತೆ. ನಿಮ್ಮ ಧ್ವನಿ ತುಂಬಾ ಫೀಬಲ್ ಆಗಿದೆ, ಕೇಳಿಸ್ತಿಲ್ಲ. ನೀವು ದ್ರೌಪದಿ ಉದರದಲ್ಲಿ ಕೃಷ್ಣ ಕುಂದಿತ್ತು ಅಂತ ಹೇಳಿದ್ರ ನಂತರ ತಪ್ಪ ಆಗಿದ್ದ. ದ್ರೌಪದಿ ಉದರದಲ್ಲಿ ಕೃಷ್ಣ ಕಂಡಿತ್ತು ನೀವು ಹೇಳಿದ್ರೆ ನಂಗೆ ಕಾಂಟೆಕ್ಸ್ಟ್ ಟೋಟಲಿ ಅರ್ಥ ಆಗ್ಲಿಲ್ಲ. ನನಗದು ನಂಗೆ ಪ್ರಶ್ನೆ ಅರ್ಥ ಅಲ್ಲ. ನೀವು ದ್ರೌಪದಿ ನೀವು ಹೇಳ್ತಿಲ್ಲ ಕೃಷ್ಣನ ಒಂದು ಎಲ್ಲಾ ಕಡೆಗೂ ಇದ್ದ ವ್ಯಾಪಿಸಿದ್ದ ಅಂತ ಹೇಳಿ ಉದರದಲ್ಲಿ ಕೃಷ್ಣ ಕಂಡಿದ್ದನ್ನ ಕಾಂಟೆಕ್ಸ್ಟ್ ಹೇಳಿದ್ರಿ ಇವಾಗ. ಹಲೋ, ಅದು ನನಗ ಅರ್ಥ ಆಗ್ಲಿಲ್ಲ ನೀವು ಹೇಳಿದ್ದು. ದ್ರೌಪದಿ ಕೃಷ್ಣನನ್ನ ಎಲ್ಲ ಕಡೆ ಕಂಡ್ಲು ಅಂತನಾ? ಉದರದಲ್ಲಿ ಕಂಡಿದ್ದನ್ನ ಹೇಳಿದ್ರಲ್ಲ ಅದು ನನಗ ಅರ್ಥ ಆಗ್ಲಿಲ್ಲ. ಯಾವ್ದು ಗೀತೆ ಅಲ್ಲ ಈಗ ಇವಾಗ ಇವಾಗ ಜಗತ್ತಿನಲ್ಲಿ ಸಾರಿ ಪರಮಾತ್ಮನ ಹೊಟ್ಟೆಯಲ್ಲಿ ಇಡೀ ಜಗತ್ತಿದೆ ಅಂತನ? ನೀವು ದ್ರೌಪದಿ ಕಾಂಟೆಕ್ಸ್ಟ್ ಹೇಳಿದ್ರಲ್ಲ ಅದು ನನಗೆ ಅರ್ಥ ಆಗ್ಲಿಲ್ಲ. ನಾನು ಏನು ಅಂದ್ರೆ ದ್ರೌಪದಿ ಬಗ್ಗೆ ನಾನು ಇವತ್ತು ಮಾತಾಡ್ಲಿಲ್ಲ ಅನ್ಸುತ್ತೆ. ಇಲ್ಲ ಹೇಳಿದ್ರಿ ನೀವು ದೇವಕಿ ದೇವಕಿ ಪರವಾಗಿ. ಅದು ನನಗೆ ಅರ್ಥ ಆಗ್ಲಿಲ್ಲ. ದೇವಕಿ ಇಡೀ ಜಗತ್ತಿನ ಪರಮಾತ್ಮನನ್ನ ತನ್ನ ಹೊಟ್ಟೆಯಲ್ಲಿ ಹೊತ್ತಾಗ, ಹೊಟ್ಟೆಯಲ್ಲಿರುವ ಕೃಷ್ಣನನ್ನ ಕಾಣುವಾಗ, ಇಡೀ ಜಗತ್ತು ತನ್ನ ಹೊಟ್ಟೆಯಲ್ಲಿರುವುದು ಗೊತ್ತಾದ್ಮೇಲೆ ಅವಳು ನಾನಲ್ಲ ಭಗವಂತನನ್ನ ಹೊರತಾ ಇರುದು ಅಂತ ಅವಳಿಗೆ ಅರ್ಥ ಆಯ್ತು ಅಂತ. ಅವಾಗ ಅರ್ಥ ಆಯ್ತು ಅವಳಿಗೆ. ಬಟ್ ಆಮೇಲೆ ಕೃಷ್ಣ ಹುಟ್ಟಿದ್ಮೇಲೆ ಮತ್ತ ಅವಾಗ ಅವಾಗ ಮಾಯೆಯಿಂದ ಅವಳು ಆದ್ರೂ ಯಶೋಧೆಯಷ್ಟು ಅವಳಿಗೆ ಮರೆವು ಬರಲಿಲ್ಲ. ಅವಳು ವಾಪಸು ಕೃಷ್ಣ 10 ವರ್ಷ ಆಗಿ ಬಂದಾಗ ನಮಸ್ಕಾರ ಮಾಡಿದಾಗ, ಮಗು ನೀನ್ ನಮಸ್ಕಾರ ಮಾಡಬೇಡ, ಮತ್ತೆ ನನ್ನನ್ನು ಮಾಯಲ್ಲಿ ಸುಲುಕಿಸ್ಬೇಡ ಅಂತ ಬೇಡ್ಕೊಳ್ತಾಳೆ ಕೃಷ್ಣನ ಹತ್ರ. ಸರಿ, ಗೊತ್ತಾಯ್ತು. ನಮಸ್ಕಾರ. ನಮಸ್ತೆ.